ಅರಿತುಕೊಳ್ಳದೆ ಪ್ರಭು ಅಬ್ಸ್ಟ್ರಕ್ಟಿಂಗ್ ಅಬ್ಸ್ಟ್ರಕ್ಟಿಂಗ್ You can continue, bro. See the purport. Yeah, please continue. Obstruction here. The meeting is recorded by host or part some message coming out. Just click that thing, you know, okay. No, it's not going out. It should some disappear when you cannot see the purport. Can you click the thing? That thing will disappear, no? Got it, you say. ಇಲ್ಲ ಹೋಗ್ತಾ ಇಲ್ಲ ಅದು ಸ್ಟಿಲ್ ಅಬ್ಸ್ಟ್ರಕ್ಷನ್ ಅದರ್ಸ್ ಕ್ಯಾನ್ ರೀಡ್ ನೌ ಎನಿವನ್ ಎಲ್ಸ್ ಹರೇ ಕೃಷ್ಣ ಸೊ ಬೇರೆ ಯಾರು ಕಂಟಿನ್ಯೂ ಮಾಡ್ತೀರಾ ಹಾ ಓದಿ ಓದಿ ಎಲ್ಲಿಂದ ಓದ್ಬೇಕಂತ ಇಲ್ಲ ಒಂದು ಮಾಯೆಯ ಪ್ರಭಾವದಿಂದ ಇಲ್ಲಿಂದ ಓದಿ ಮಾಯೆಯ ಪ್ರಭಾವದಿಂದ ಜೀವಿಯು ದೆವ್ವ ಹಿಡಿದವನಂತೆಯೇ ಆಗುತ್ತಾನೆ ಅಂತಹ ಮನುಷ್ಯನು ಎಲ್ಲಾ ಬಗೆಯ ಅಸಂಬದ್ಧ ಮಾತುಗಳನ್ನಾಡುತ್ತಾನೆ ಮಾಯೆಯ ಪ್ರಭಾವದಿಂದ ಆವೃತನಾದಾಗ ಜೀವಿಯು ವಿಜ್ಞಾನಿ ತತ್ವಜ್ಞಾನಿ ರಾಜಕಾರಣಿ ಅಥವಾ ಸಮಾಜವಾದಿಯಾಗುತ್ತಾನೆ ಪ್ರತಿ ಕ್ಷಣದಲ್ಲೂ ಮಾನವ ಸಮಾಜದ ಹಿತಕ್ಕಾಗಿ ನಾನಾ ವಿಧವಾದ ಯೋಜನೆಗಳನ್ನು ಹಾಕುತ್ತಾನೆ ಈ ಎಲ್ಲಾ ಯೋಜನೆಗಳು ಭ್ರಮಾತ್ಮಕ ವಾದವಾದ್ದರಿಂದ ಅಂತಿಮವಾಗಿ ವಿಫಲವಾಗುತ್ತವೆ ಈ ರೀತಿಯಾಗಿ ಜೀವಿಯು ತಾನು ಭಗವಂತನ ಶಾಶ್ವತ ಸೇವಕನೆಂಬಂತಹ ತನ್ನ ಸ್ಥಾನವನ್ನು ಅರಿತು ಬಿಡುತ್ತಾನೆ ಬದಲಾಗಿ ಅವನು ಮಾಯೆಯ ಸೇವಕನಾಗುತ್ತಾನೆ ಅಂತೂ ಅವನು ಸೇವಕನಾಗಿಯೇ ಉಳಿಯುತ್ತಾನೆ ಪರಮ ಪ್ರಭುವಿನೊಂದಿಗೆ ತನ್ನ ವಾಸ್ತವ ಸಂಬಂಧವನ್ನು ಮರೆತಿರುವುದರಿಂದಾಗಿ ಮಾಯೆಯ ದಾಸನಾಗುವುದು ಅವನ ದುರ್ದಶೆಯಾಗಿದೆ ಮಾಯೆಯ ದಾಸನಾಗಿ ಆತನು ಕೆಲವೊಮ್ಮೆ ರಾಜನಾಗಬಹುದು ಕೆಲವೊಮ್ಮೆ ಸಾಮಾನ್ಯ ಪ್ರಜೆಯಾಗಬಹುದು ಕೆಲವೊಮ್ಮೆ ಬ್ರಾಹ್ಮಣನಾಗಬಹುದು ಕೆಲವೊಮ್ಮೆ ಶೂದ್ರನಾಗಬಹುದು ಅಥವಾ ಇನ್ನೇನಾದರೂ ಆಗಬಹುದು ಕೆಲವೊಮ್ಮೆ ಆತನು ಸುಖಿ ಮನುಷ್ಯನಾಗುತ್ತಾನೆ ಕೆಲವೊಮ್ಮೆ ಶ್ರೀಮಂತನಾಗುತ್ತಾನೆ ಕೆಲವೊಮ್ಮೆ ಸಣ್ಣ ಹುಳುವಾಗುತ್ತಾನೆ ಕೆಲವೊಮ್ಮೆ ಆತನು ಸ್ವರ್ಗದಲ್ಲಿರುತ್ತಾನೆ ಕೆಲವೊಮ್ಮೆ ನರಕದಲ್ಲಿರುತ್ತಾನೆ ಕೆಲವೊಮ್ಮೆ ದೇವತೆಯಾಗುತ್ತಾನೆ ಮತ್ತೆ ಕೆಲವೊಮ್ಮೆ ರಾಕ್ಷಸನಾಗುತ್ತಾನೆ ಹಲವೊಮ್ಮೆ ಅವನು ದಾಸನಾಗುತ್ತಾನೆ ಮತ್ತೆ ಹಲವು ಸಲ ದಣಿಯಾಗುತ್ತಾನೆ ಈ ಪ್ರಕಾರವಾಗಿ ಜೀವಿಯು ವಿಶ್ವಾದ್ಯಂತ ಅಲೆಯುತ್ತಾನೆ ಸದ್ಗುರುವಿನ ಸಂಪರ್ಕಕ್ಕೆ ಬಂದಾಗ ಮಾತ್ರ ಅವನು ತನ್ನ ಸ್ಥಿತಿಯನ್ನು ಅರಿತುಕೊಳ್ಳಬಹುದು ಆ ಬಳಿಕ ಅವನು ಜಿಗುಪ್ಸೆ ಪಟ್ಟುಕೊಳ್ಳುತ್ತಾನೆ ಸಂಪೂರ್ಣ ಪಡೆದ ವೇಳೆಯಲ್ಲಿ ತನ್ನ ಸಂಸಾರದ ಪೂರ್ವಾನುಭವದ ಬಗೆಗೆ ವ್ಯಥೆ ಪಡುತ್ತಾನೆ ಭೌತಿಕವಾದ ಬದ್ಧವಾದ ಜೀವನದಿಂದ ಜೀವಿಯನ್ನು ಶುದ್ಧೀಕರಿಸುವುದರಿಂದ ಈ ವ್ಯಥೆಯು ತುಂಬಾ ಲಾಭಕರವಾದದ್ದು ಏಕೆಂದರೆ ಆ ಬಳಿಕ ಅವನು ಭಗವಂತನ ಸೇವೆಯಲ್ಲಿ ತನ್ನನ್ನು ತೊಡಗಿಸುವಂತೆ ಪ್ರಾರ್ಥಿಸುತ್ತಾನೆ ಆಗ ಕೃಷ್ಣನು ಮಾಯೆಯ ಬಂಧನದಿಂದ ಬಿಡುಗಡೆಯನ್ನು ಕರುಣಿಸುತ್ತಾರೆ ಶ್ರೀಕೃಷ್ಣನ ಮಹಾಭಾರತದಲ್ಲಿ ಇದನ್ನು ಹೀಗೆ ವಿವರಿಸಿದ್ದಾರೆ ಭೌತ ಪ್ರಕೃತಿಯ ತ್ರಿಗುಣಗಳನ್ನು ಹೊಂದಿರುವ ನನ್ನ ದೈವಿ ಶಕ್ತಿಯನ್ನು ಮೀರುವುದು ಕಷ್ಟಕರ ಆದರೆ ನನಗೆ ಶರಣಾದವನು ಇದನ್ನು ಸುಲಭವಾಗಿ ದಾಟಿಬಿಡುತ್ತಾನೆ ಕೃಷ್ಣನ ಕೃಪೆಯಿಂದ ಮಾತ್ರವೇ ಒಬ್ಬನು ಮಾಯೆಯ ಹಿಡಿತದಿಂದ ಪಾರಾಗುತ್ತಾನೆ ಊಹಾತ್ಮಕ ಚಿಂತನೆಗಳಿಂದಾಗಿ ಬೇರೆ ಕಾರ್ಯಗಳಿಂದಾಗಲಿ ಮಾಯೆಯಿಂದ ಪಾರಾಗುವುದು ಅಸಾಧ್ಯ ಕೃಷ್ಣನ ಅನುಗ್ರಹದಿಂದ ಜೀವಿಯು ತನ್ನ ನಿಜವಾದ ಸ್ಥಿತಿಯನ್ನು ಅರಿತುಕೊಂಡಾಗ ನಿರಂತರವಾಗಿ ಕೃಷ್ಣ ಪ್ರಜ್ಞೆಯುಳ್ಳವನ್ನಾಗುವನು ಹಾಗೂ ಅದಕ್ಕೆ ತಕ್ಕಂತೆ ನಡೆಯುವನು ಹೀಗೆ ಕ್ರಮೇಣ ಅವನು ಮಾಯೆಯ ಹಿಡಿತದಿಂದ ಪೂರ್ಣವಾಗಿ ಮುಕ್ತನಾಗುತ್ತಾನೆ ಕೃಷ್ಣ ಪ್ರಜ್ಞೆಯಲ್ಲಿ ಅವನು ಅಚಲನಾಗಿ ನಿಂತರೆ ಮಾಯೆಯು ಅವನ ಹತ್ತಿರ ಸುಳಿಯದು ಹೀಗೆ ಕೃಷ್ಣ ಪ್ರಜ್ಞೆಯೊಂದಿರುವ ಭಕ್ತರ ಸಹವಾಸದಿಂದಾಗಿ ಜೀವಿಯು ಸಂಸಾರದ ಕಲುಷದಿಂದ ಮುಕ್ತನಾಗಬಹುದು
ಈ ಸಂದರ್ಭದಲ್ಲಿ ಶ್ರೀಲಾ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ಹೇಳುತ್ತಾರೆ ಕೃಷ್ಣ ಪ್ರಜ್ಞಾಸ್ಥಿತಿಯಲ್ಲಿ ಜೀವಿಯು ಗುರುವಿನ ಉಪದೇಶದಂತೆ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ ಈ ಮಾರ್ಗದಿಂದ ಅವನು ಮಾಯೆಯ ಹಿಡಿತದಿಂದ ಪಾರಾಗಿ ಭಗವಾನ್ ಕೃಷ್ಣನ ಚರಣಾರವಿಂದಗಳಲ್ಲಿ ಆಶ್ರಯ ಪಡೆಯುತ್ತಾನೆ So you can see how we are going like this, you know, one birth after another birth, you know. So now the one bhautika maya li now siliki kelavansali yatra enno gandu matte itara antheli prani pakshiyage so now ee kalaka chakradalli tirukta irthi anta helthidare because you know you got 84 lakhs of species huh? You can show them 19138, you know. Madhya 19138. How you can see all the 84 lakh species, you know. Hare Krishna Prabhu, the reference again, Prabhuji. 19138, Madhya. Thank you, Prabhuji. Thank you very much. You got it? So ಇಲ್ನೋಡಿ ಸೊ ಈ ಬ್ರಹ್ಮಾಂಡದಲ್ಲಿ ಎಷ್ಟು ಬಗೆಯ ಜೀವಿಗಳು ಇದೆ ಅಂತೇಳಿ ಇಲ್ಲಿ ವಿವರಿಸಲಾಗಿದೆ ಓದಿ ಮಂತಜಿ No, just go to the 84 lakhs in the purport. The purport you will see 84 lakhs. Jalaja Navalakkani. Can you see that? Yes, bro. Just read that part. Yeah. So many. Just read that verse. Got it? Hare Krishna. Yeah, yes, sir. Hare Krishna, ಒಂಬೈನೂರು ಸಾವಿರ ಜೀವ ಪ್ರಕಾರಗಳು ನೀರಿನಲ್ಲಿ ವಾಸಿಸುತ್ತಿವೆ ಅಚರ ಜೀವ ವರ್ಗಗಳ ಸಂಖ್ಯೆ 20 ಲಕ್ಷ ಮರಗಿಡಗಳು ಹಾಗೂ ಸಸ್ಯಗಳು ಈ ವರ್ಗಕ್ಕೆ ಸೇರುತ್ತವೆ 11 ಲಕ್ಷದಷ್ಟು ಕ್ರಿಮಿಕೀಟಗಳು ಹಾವುಗಳಂತಹ ಜಂತುಗಳು ಇವೆ ಪಕ್ಷಿ ವರ್ಗಕ್ಕೆ ಸೇರುವ ಜೀವಿಗಳ ಸಂಖ್ಯೆ 10 ಲಕ್ಷ ಚತುಷ್ಟಾದಿಗಳ ಬಗೆಗೆ ಹೇಳುವುದಾದರೆ ಅವುಗಳಲ್ಲಿ 30 ಲಕ್ಷ ನಮೂನೆಗಳಿವೆ ಮನುಷ್ಯ ವರ್ಗಕ್ಕೆ ಸೇರುವ ಜೀವಿಗಳ ಸಂಖ್ಯೆ 4 ಲಕ್ಷ ಈ ಜೀವಿಗಳಲ್ಲಿ ಕೆಲವು ಒಂದು ಗ್ರಹದಲ್ಲಿದ್ದು ಬೇರೊಂದು ಗ್ರಹದಲ್ಲಿ ಕಾಣಸಿಗದಿರಬಹುದು ಏನೇ ಆದರೂ ಬ್ರಹ್ಮಾಂಡದ ಎಲ್ಲಾ ಗ್ರಹಗಳಲ್ಲೂ ಸೂರ್ಯಗ್ರಹಣದಲ್ಲಿ ಕೂಡ ಜೀವಿಗಳುಂಟು ವೈದಿಕ ಸಾಹಿತ್ಯ ಗ್ರಂಥಗಳ ನಿರ್ಣಯ ಇದು ಭಗವದ್ಗೀತೆಯು All of them, except the human being, only can inquire about God. So, ನೋಡಿ 84 ಲಕ್ಷ ತರದ ಈ ಒಂದು ಜೀವರಾಶಿಗಳಲ್ಲಿ ನಾವು ಜೀವಿ ಅಂದ್ರೆ ಮನುಷ್ಯ ವರ್ಗಕ್ಕೆ ಸೇರಿದ್ದು ಬರೀ 4 ಲಕ್ಷ ಈ 4 ಲಕ್ಷ ಜೀವಿಗಳಲ್ಲಿ ಅಂದ್ರೆ ಮನುಷ್ಯರು ಮಾತ್ರ ಸೊ ಈ ಸಾವು ಹುಟ್ಟಿನ ಸಾವಿನ ಬಗ್ಗೆ ಅವರು ಒಂದು ಪ್ರಶ್ನೆಗಳನ್ನ ಕೇಳಬಹುದು ಸೊ Therefore, you can go to 11, 20, 14. Huh? Therefore, we have got this human form of life. It is very important that we use this to escape the cycle of birth and death, which we only can do in this human platform. ಸೊ ಅದರಿಂದ ಈ ಒಂದು ಮಾನವ ಜನಿ ಮಾನವ ಶರೀರವನ್ನು ಪಡೆದಂತ ಒಂದು ಈ ಆತ್ಮ ಸೊ ಈ ಒಂದು ಹುಟ್ಟು ಸಾವಿನ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳ್ಬೋದು ಸೊ ಅದರಿಂದ ಮತ್ತೆ ಪಾರಾಗ್ಬೋದು ನೋಡಿ ಇಲ್ಲಿ ಹೇಳಲಾಗಿದೆ ಭಾಗವತಮಲ್ಲಿ ಓದಿ ಮಂತ್ರಿ ಬುದ್ಧಿವಂತ ವ್ಯಕ್ತಿಯು ಭೌತಿಕ ದೇಹವು ಸಾವಿಗೆ ಒಳಪಟ್ಟಿದ್ದರೂ ಅದು ಇನ್ನೂ ಒಬ್ಬರ ಜೀವನದ ಪರಿಪೂರ್ಣತೆಯನ್ನು ನೀಡಬಹುದು ಎಂದು ತಿಳಿದಿದ್ದರೂ ಸಾವು ಬರುವ ಮೊದಲು ಈ ಅವಕಾಶವನ್ನು ಬಳಸಿಕೊಳ್ಳಲು ಮೂರ್ಖತನದಿಂದ ನಿರ್ಲಕ್ಷಿಸಬಾರದು So this is why this human life is very, very important. So adarinda, so ee manava janma,
ಸೊ ಬಹಳ ಒಂದು ಮುಖ್ಯವಾದದ್ದು. ಕ್ಯಾನ್ ಯು ಗೋ ಟು 11:9-29? So you see how important this human life plays, very important part, the human life plays. Because this suffering that we are going through, birth, death, old age, disease, can only be stopped by getting this human form of life. And that also, we have to learn how to use it properly, how to escape death. This is a science. Even though... ಅಂದ್ರೆ ಈ ದೇಹ ಒಂದು ಮನುಷ್ಯನ ದೇಹ ಪಡೆದ್ಮೇಲೆ ಸೊ ಈ ಸಾವು ಅಂದ್ರೆ ಈ ಜನ್ಮ ಮತ್ತು ಮೃತ್ಯುಗಳು ಅಂದ್ರೆ ಇವಾಗ ನೋಡಿದ್ವಿ ಭಗವದ್ಗೀತೆಯಲ್ಲಿ 13:1 ಜನನ ಅಂದ್ರೆ ಜನ್ಮ ಮೃತ್ಯು ಜಡಾವಧಿ ಅಂತ. ಸೊ ಈ ಒಂದು ಒಂದು ಚಕ್ರದಲ್ಲಿ ನಾವು ಯಾವ ತರ ಸಿಲುಕಿದೀವಿ ಅಂತ ನಮಗೆ ಗೊತ್ತು. ಸೊ ಈ ಚಕ್ರಗಳಿಂದ ಯಾವ ತರ ನಾವು ಹೊರಗೆ ಬರ್ಬೇಕು ಅಂತೇಳಿ ಸೊ ನಾವಿಲ್ಲಿ ಈ ಒಂದು ಒಂದು ಮನುಷ್ಯನ ಜನ್ಮದಲ್ಲಿ ಕಲಿಬೇಕು. Can you read this verse? Hare Krishna. Aneka janana mattu marana gala nantara obba vyaktiyu jeevanada aparupada roopavannu sadhisuttane adu tatkalikavagiddaru obbanige atyunnata paripurnateyannu padeyuva avakashavannu needuttade hige sada saavige olapattiruva atana dehavu kelage biddu saayade iruvavarigu ondu samachittada manushyanu paripurne ಮನುಷ್ಯನ ಜೀವನದ ಅಂತಿಮ ಪರಿಪೂರ್ಣತೆಗಾಗಿ ತ್ವರಿತವಾಗಿ ಪ್ರಯತ್ನಿಸಬೇಕು. ಎಲ್ಲಾ ನಂತರ ಇಂದ್ರಿಯ ತೃಪ್ತಿ ಜೀವನದ ಅತ್ಯಂತ ಅಸಹ್ಯಕರ ಜಾತಿಯಲ್ಲೂ ಲಭ್ಯವಿದೆ, ಆದರೆ ಕೃಷ್ಣ ಪ್ರಜ್ಞೆಯು ಮನುಷ್ಯನಿಗೆ ಮಾತ್ರ ಸಾಧ್ಯ. ಹರೇ ಕೃಷ್ಣ. So you see how valuable this human life is. Therefore we should use it. We should use it properly. So you know ಎಷ್ಟು ಅಮೂಲ್ಯವಾದಂತದ್ದು ಈ ನಮ್ಮ ಒಂದು ಬದುಕು, ಈ ಮಾನವ ಬದುಕು. ಸೊ ಆದ್ದರಿಂದ ನಾವು ಈ ಮನುಷ್ಯ ಜನ್ಮ ಪಡೆದ್ಮೇಲೆ ಈ ಮನುಷ್ಯ ಒಂದು ಸಾರ್ಥಕ ಪಡ್ಕೊಳ್ಬೇಕು. ಸೊ ಇಲ್ಲಾಂದ್ರೆ ವ್ಯರ್ಥವಾಗಿ ಹೋಗುತ್ತದೆ. We are all using it for 4 things: eating, sleeping, mating, defending. So now aadhyatmika badukanna madade so ee ondu dehavanna yage andre tinnuvudu illandre vyasanagalalli vyasana juju matte maamsa bhaksha intade ondu ondu paapa karyagalalli naavu todagidivi. This also the animal is doing. So ide ondu naalakku ondu ee chatuvatikegalanna ಸೊ ಪ್ರಾಣಿ ಪಕ್ಷಿಗಳನ್ನು ಮಾಡ್ತಾ ಇದಾವೆ. ಬಟ್ ದಿಸ್ ನಾಲೆಜ್, ದಿಸ್ ಇಂಟೆಲೆಕ್ಚುಯಲ್ ಕೆಪಾಸಿಟಿ ಇಸ್ ಓನ್ಲಿ ಗಿವನ್ ಟು ಹ್ಯೂಮನ್ ಬೀಯಿಂಗ್ಸ್. ಸೊ ಈ ಒಂದು ಬುದ್ಧಿವಂತಿಕೆಯನ್ನ ಮನುಷ್ಯನಿಗೆ ಮಾತ್ರ ಕೊಟ್ಟಿದೆ, ಮನುಷ್ಯನಿಗೆ ಮಾತ್ರ ಇದೆ. ಅಂದ್ರೆ ಈ ಮಾನವ ದೇಹವನ್ನ ಅಂದ್ರೆ ಮಾನವ ಜನ್ಮವನ್ನ ಯಾವ ರೀತಿಯಲ್ಲಿ ಸಾರ್ಥಕ ಮಾಡಿಕೊಳ್ಬೇಕಂತ ಒಂದು ಬುದ್ಧಿವಂತಿಕೆ ನಮಗೆ ಮಾತ್ರ ಕೊಟ್ಟಿದ್ದಾರೆ ದೇವರು. And if he doesn't use it to understand how to escape this cycle of birth and death, then he is no better than an animal. He is called Dvipada Pasu. So ee ondu buddhivantikeyanna naavu ee manushya dehadalli andre ee ondu manava janmadalli naavu andre upayogisukollilla andre so naavu eradu andre naavu eradu kaalulla praniga samana anta shastra heltade. So you see how important this human life we are given. ನೋಡಿ ಎಷ್ಟು ಮುಖ್ಯವಾದ ಅಂತದ್ದು ಈ ಒಂದು ನಮ್ಮ ಜನ್ಮ. Don't you think so? ನೀವೇ ಹೇಳಿ ಎಷ್ಟು ಮುಖ್ಯವಾದದ್ದು ಅಂತ ಈ ಒಂದು ಜನ್ಮ ನಮ್ದು. Yes. Hello. ನಾ ಹೇಳಿ, ಯಾರು ನಿಮ್ಗೆ ಬೇರೆ ಬೇರೆ ನಿಮ್ಮ ಅನಿಸಿಕೆಗಳನ್ನು ಹೇಳಿಲ್ಲ. ಹರೇ ಕೃಷ್ಣ. Is it not? You may get big degree, you may get so much money, you may get so many material things, correct?
But if you do not know how to use this body to escape the cycle of birth and death, then all these things are all just some decoration on a dead body. ನೋಡಿ, ನಮಗೆ ಉನ್ನತವಾದ ಒಂದು ಶಿಕ್ಷಣ ಇದಂದ್ರೆ ನಮ್ಮೊಂದು ಅಪಾರವಾದ ಸಂಪತ್ತು ಮತ್ತು ಬಹಳ ಸುಂದರವಾದಂತ ಒಂದು ದೇಹ ಇರ್ಬೋದು. ಆದ್ರೆ ಸೊ ಈ ಮಾನವ ಜನ್ಮದಲ್ಲಿ ಸೊ ನಾವ್ ಯಾಕೆ ಹುಟ್ಟಿದೀವಿ ಅಂತೇಳಿ ನಾವು ಒಂದು ನಮ್ಮ ಒಂದು ಪ್ರಶ್ನೆಯನ್ನು ಮೂಡ್ಲಿಲ್ಲ ಅಂದ್ರೆ ಸೊ ಈ ಒಂದು ಬದುಕು ನೋಡಿ ಸತ್ತ ದೇಹದ ಮೇಲೆ ಒಂದು ಅಲಂಕಾರ ಮಾಡ್ತಾರಲ್ಲ, ಸೊ ಅದೇ ರೀತಿ. ಎಸ್, so all these things we are trying to work day and night, you know, we simply going to be left behind when we die. ಇಷ್ಟು ಒಂದು ಕಷ್ಟಪಟ್ಟು ಒಂದು ಕೆಲಸ ಮಾಡಿ ಈ ಒಂದು ಜೀವನ ಸಾಗಿಸ್ತಿದೀವಿ, ಆದ್ರೆ ಸಾವು ಬಂದ್ಮೇಲೆ ಎಲ್ಲವನ್ನು ಬಿಟ್ಟು ಹೋಗ್ಬೇಕಾಗುತ್ತೆ. ಯು ಕ್ಯಾನಾಟ್ ಟೇಕ್ ದೆಮ್ ವಿತ್ ಯು. ನಾವು ಸಾಯ್ಬೇಕಾದ್ರೆ ನಮ್ಮಲ್ಲಿ ನಮ್ಮ ಜೊತೆ ಏನು ಬರುವುದಿಲ್ಲ. ನಾಟ್ ಪಾಸಿಬಲ್, ಸಾಧ್ಯನೇ ಇಲ್ಲ ನೋಡಿ. Therefore, an intelligent person will try to find out the solution how to stop this cycle. So, buddhivanta ondu manava matra ee ondu ee chakravanna andre uttu saavina chakravanna yav reetiyalli kone golisbeku ante heli avanu ondu prashne madavalla. And there's only one way to stop this cycle of birth and death. There's no two way, only one way. ಆದ್ದರಿಂದ ಒಂದೇ ಒಂದು ಮಾರ್ಗ, ಹುಟ್ಟು ಸಾವನ್ನ ಯಾವ ರೀತಿ ಕೊನೆಗೊಳಿಸ್ಬೇಕಂದ್ರೆ ಅದಕ್ಕೆ ಒಂದೇ ಒಂದು ಮಾರ್ಗ. 3 ನಿಮ್ಗೆ ನೀವೇ ಅನ್ಮ್ಯೂಟ್ ಮಾಡಿ, ಬೇರೆ ಯಾರು ಓದಂಗಿದ್ರೆ ಓದಿ. ಆಸ್ಕ್ ದಿಸ್ ತಿಪ್ಪೇಶ್ ಟು ರೀಡ್ ನೌ. ಮೋಸೆಸ್, why don't you call them by name and ask them to read? Yeah, Hare Krishna. Hello. Ask them to read, call them. Ili yari le Lakshmi anti idaralla mata ji, Hare Krishna, hotira? Hare Krishna. Hare Krishna, matte bere yari pani anti idaralla, pani ivaru hotira? Chaitra, who is this? ಮಾತಾಜಿ, ರಾಜೇಶ್ವರಿ ಮಾತಾಜಿ ಓದ್ತೀರಾ ನೀವು? ಹರೇ ಕೃಷ್ಣ. ಪಾಣಿ ಪಾಣಿ, ಕ್ಯಾನ್ ಯು ರೀಡ್? ಜಸ್ಟ್ ಕಾಲ್ ಮೀ. ಬಾಬು, ask Pavitra to read again. Oh, Priyavani, Priyavani. Okay, Pavitra Mataji, you can read. Okay, Prabhu. ವಿಶ್ವವ್ಯಾಪಿ ಭಗವಂತನಾದ ನನ್ನನ್ನು ಹಿಂಜರಿಯದೆ ಭಕ್ತಿ ಸೇವೆಯಿಂದ ಆರಾಧಿಸುವ ಭಕ್ತನು ಸ್ವರ್ಗೀಯ ಲೋಕಗಳಿಗೆ ಏರುವ ಅಥವಾ ಸಂಪತ್ತು, ಮಕ್ಕಳು, ಪಶು, ಗೃಹ ಮೊದಲಾದ ದೇಹಕ್ಕೆ ಸಂಬಂಧಿಸಿದ ಯಾವುದೇ ಸಾಧನಗಳಿಂದ ಈ ಜಗತ್ತಿನಲ್ಲಿ ಸುಖಿಯಾಗುವ ಎಲ್ಲಾ ಹಂಬಲಗಳನ್ನು ತ್ಯಜಿಸುವನು. ನಾನು ಆತನನ್ನು ಜನ್ಮ ಮರಣಗಳ ಆಚೆಯ ದಡಕ್ಕೆ ಕರೆದೊಯ್ಯುವನು. ಭಾವಾರ್ಥ, ಈ ಎರಡು ಶ್ಲೋಕಗಳಲ್ಲಿ ವರ್ಣಿಸಲಾದಂತೆ ಅನನ್ಯ ಭಕ್ತಿ ಸೇವೆ ಎಂದರೆ ಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವುದು
ಅಥವಾ ಸರ್ವೋತ್ತಮನಾದ ಭಗವಂತನನ್ನು ಸರ್ವಸ್ವವೆಂದು ಒಪ್ಪಿಕೊಂಡ ಭಕ್ತಿ ಸೇವೆ ಎಂದು ಅರ್ಥ. ಸರ್ವೋತ್ತಮನಾದ ಭಗವಂತನು ಸರ್ವಾಂತರ್ಯಾಮಿಯಾದ್ದರಿಂದ ಯಾರೇ ಆತನನ್ನು ಅನನ್ಯ ವಿಶ್ವಾಸದಿಂದ ಪೂಜಿಸಿದರೂ ಆತ ಇತರ ಎಲ್ಲ ಸಮೃದ್ಧಿಗಳನ್ನು ತಾನಾಗಿ ಸಾಧಿಸುವನು, ಕರ್ತವ್ಯಗಳನ್ನು ನಿರ್ವಹಿಸುವನು, ತನ್ನ ಭಕ್ತರನ್ನು ಜನ್ಮ ಮರಣಗಳ ಆಸೆಯ ದಡಕ್ಕೆ ತಾನೇ ಕರೆದೊಯ್ಯುವುದಾಗಿ ಭಗವಂತನು ಇಲ್ಲಿ ಭರವಸೆ ಇಟ್ಟಿದ್ದಾನೆ. ಆದ್ದರಿಂದ ಜನ್ಮ ಮರಣಗಳ ಆಚೆ ಹೋಗಲು ಸಂಬಳಿಸುವವನು ಐಹಿಕ ಸತ್ತನ್ನು ಹೊಂದಿರಬಾರದು ಎಂದು ಶ್ರೀ ಚೈತನ್ಯ ಬೋಧಿಸಿದ್ದಾರೆ. ಈ ಜಗತ್ತಿನಲ್ಲಿ ಸುಖಿಯಾಗಿರಲು ಅಥವಾ ಸ್ವರ್ಗೀಯ ಜಗತ್ತಿಗೆ ಏರಲು ಪ್ರಯತ್ನಿಸಲೇಬಾರದು. ಐಹಿಕ ಸಂಪತ್ತು, ಮಕ್ಕಳು, ಮನೆ, ಸುಖಿಗಳಿಗಾಗಿಯೂ ಪ್ರಯತ್ನಿಸಬಾರದು ಎಂಬುದೇ ಅದರ ಅರ್ಥ. ಹಿತಭಕ್ತಿಯಿಂದ ಮುಕ್ತಿಯು ಹೇಗೆ ಅಗೋಚರವಾಗಿ ಸಾಧಿತವಾಗುತ್ತದೆ, ಅದಕ್ಕೆ ಯಾವ ಸೂಚಿಗಳನ್ನು ಹೇಳಲಾಗಿದೆ ಎಂಬುದನ್ನು ವಿವರಿಸಲಾಗಿದೆ. ಬದ್ಧಾತ್ಮರಿಗೆ ಎರಡು ಬಗೆಯ ಜೀವನದ ಅಂತಸ್ತುಗಳಿವೆ. ಒಂದು ಅಂತಸ್ತು ಈ ಪ್ರಸಕ್ತ ಜೀವನದಲ್ಲಿದೆ, ಇನ್ನೊಂದು ಮುಂದಿನ ಜನ್ಮಕ್ಕೆ ನಮ್ಮ ಸಿದ್ಧತೆಯಾಗಿದೆ. ನಾನು ಸ್ವತಃ ಸತ್ವಗುಣಗಳಲ್ಲಿದ್ದರೆ ಊರ್ಧ್ವಲೋಕಗಳಿಗೇರಲು ಸಿದ್ಧತೆ ನಡೆಸುತ್ತಿರಬಹುದು. ನಾನು ರಜೋಗುಣದಲ್ಲಿದ್ದರೆ ಕರ್ಮವೇ ತುಂಬಾ ಪ್ರಧಾನವಾದ ಸಮಾಜದಲ್ಲಿ ಉಳಿಯುವೆನು. ನಾನು ತಮೋಗುಣದಲ್ಲಿದ್ದರೆ ಪಶು ಜೀವನಕ್ಕೆ ಅಥವಾ ಮನುಷ್ಯ ಜೀವನದ ಹೀನ ಸ್ತರಕ್ಕೆ ಇಳಿಯಬಹುದು. ಆದರೆ ಭಕ್ತನಿಗೆ ಇಹದ ಅಥವಾ ಪರದ ಗೊಡವೆಯೇ ಇರುವುದಿಲ್ಲ. ಹೀನ ದರ್ಜೆಯ ಜೀವನವನ್ನು ಬಯಸುವುದಿಲ್ಲ, ಅವನು ಭಗವಂತನನ್ನು ಬೇಡುವನು. ನನ್ನ ಪ್ರೀತಿಯ ಪ್ರಭುವೆ, ನಾನು ಎಲ್ಲಿ ಹುಟ್ಟಿದ್ದೇನೆಂಬುದು ಮುಖ್ಯವಲ್ಲ. ಆದರೆ ಭಕ್ತನ ಮನೆಯಲ್ಲಿ ಇರುವೆಯಾಗಿಯಾದರೂ ಹುಟ್ಟುವಂತಾಗಲಿ. ಶುದ್ಧ ಭಕ್ತನು ಈ ಐಕ್ಯ ಬಂಧನದಿಂದ ಮುಕ್ತಿಗಾಗಿ ಭಗವಂತನನ್ನು ಪ್ರಾರ್ಥಿಸುವುದಿಲ್ಲ. ವಾಸ್ತವಿಕವಾಗಿ ಶುದ್ಧ ಭಕ್ತನು ತಾನು ಮುಕ್ತಿಗೆ ಯೋಗ್ಯವೆಂದು ಎಂದೂ ಭಾವಿಸುವುದಿಲ್ಲ. ತನ್ನ ಗತ ಜೀವನವನ್ನು, ದುಷ್ಕೃತ್ಯಗಳನ್ನು ಪರಿಗಣಿಸಿ ತಾನು ಅತ್ಯಂತ ಕೆಳಗಿನ ಪ್ರಾಂತವಾದ ನರಕಕ್ಕೆ ಕಳುಹಿಸಲು ಯೋಗ್ಯನಾದವನೆಂದು ಭಾವಿಸುತ್ತಾನೆ. ಈ ಜೀವನದಲ್ಲಿ ನಾನು ಭಕ್ತನಾಗಲು ಬಯಸಿದರೆ ಅದರರ್ಥ ನನ್ನ ಅನೇಕ ಜನ್ಮಗಳಲ್ಲಿ ನಾನು 100ಕ್ಕೆ 100ರಷ್ಟು ಪುಣ್ಯವಂತನಾಗಲ್ಲ, ಅದು ಸಾಧ್ಯವಿಲ್ಲ. ಆದ್ದರಿಂದ ಭಕ್ತನು ಸದಾ ತನ್ನ ನೈಜ ಸ್ಥಿತಿಯ ಪ್ರಜ್ಞೆಯುಳ್ಳವನಾಗಿರುತ್ತಾನೆ. ಭಗವಂತನಿಗೆ ಸಂಪೂರ್ಣ ಶರಣಾಗುವುದರಿಂದ ಭಗವದನುಗ್ರಹದಿಂದ ಮಾತ್ರವೇ ಶಾಸ್ತ್ರಗಳು ಭಗವದ್ಗೀತೆಯಲ್ಲಿ ಹೇಳಲಾದಂತೆ ನನಗೆ ಶರಣಾಗು, ಎಲ್ಲ ಬಗೆಯ ಪಾಪ ಪೂರ್ವ ಪ್ರತಿಕ್ರಿಯೆಗಳಿಂದ ನಿನಗೆ ನಾನು ರಕ್ಷಣೆ ಕೊಡುವೆನು, ಅದು ಭಗವತ್ ಕೃಪೆ. ಆದರೆ ಭಗವಂತನ ಪಾದಕಮಲಗಳಿಗೆ ಶರಣಾದವನು ತನ್ನ ಗತಜೀವನದಲ್ಲಿ ದುಷ್ಕೃತ್ಯಗಳನ್ನು ಮಾಡಲೇ ಇಲ್ಲವೆಂದು ಇದರ ಅರ್ಥವಲ್ಲ. ಭಕ್ತನು ಸದಾ ಪ್ರಾರ್ಥಿಸುತ್ತಾನೆ, ನನ್ನ ದುಷ್ಕೃತ್ಯಗಳಿಗಾಗಿ ನಾನು ಮತ್ತೆ ಮತ್ತೆ ಹುಟ್ಟಬಹುದೇನೋ, ಆದರೆ ನನ್ನ ಪ್ರಾರ್ಥನೆ ಒಂದೇ, ನಾನು ನಿನ್ನ ಸೇವೆಯನ್ನು ಮರೆಯದಿರುವಂತಾಗಲಿ. ಭಕ್ತನಿಗೆ ಅಷ್ಟು ಮಾನಸಿಕ ಬಲವಿರುತ್ತದೆ, ಅವನು ಭಗವಂತನನ್ನು ಪ್ರಾರ್ಥಿಸುತ್ತಾನೆ, ನಾನು ಮತ್ತೆ ಮತ್ತೆ ಹುಟ್ಟಬಹುದೇನೋ, ಆದರೆ ನಾನು ನಿನ್ನ ಶುದ್ಧ ಭಕ್ತನ ಮನೆಯಲ್ಲಿ ಹುಟ್ಟುವಂತಾಗಲಿ. ಆದ್ದರಿಂದ ನನ್ನನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ನಾನು ಮತ್ತೊಂದು ಅವಕಾಶವನ್ನು ಪಡೆಯಬಹುದು. ಶುದ್ಧ ಭಕ್ತನು ಮುಂದಿನ ಜನ್ಮದಲ್ಲಿ ತನ್ನ ಉನ್ನತಿಗಾಗಿ ವ್ಯಾಕುಲ ಆಗಿರುವುದಿಲ್ಲ, ಅವನು ಆಗಲೇ ಅಂತಹ ಮಂಗಳವನ್ನು ತೆಗೆದುಕೊಳ್ಳುತ್ತಾನೆ. ಗೃಹಸ್ಥನಾಗಿ ಇಲ್ಲವೇ ಪಶುವಾಗಿ ಕೂಡ ಜನ್ಮ ತಳೆದ ಯಾವುದೇ ಜೀವನದಲ್ಲೂ ಕೆಲವು ಮಕ್ಕಳನ್ನು ಅಲ್ಲಿಯೇ ಬೇಕಾಗುತ್ತದೆ. ಆದರೆ ಭಕ್ತರು ಯಾವುದನ್ನು ಸಂಪಾದಿಸುವುದರಲ್ಲಿ ವ್ಯಾಕುಲನಾಗಿರುವುದಿಲ್ಲ, ಅವನು ಭಗವದ್ಗನು. ಆತನು ತನ್ನ ಸಾಮಾಜಿಕ ಸ್ಥಿತಿಯನ್ನು ಸುಧಾರಿಸಿಕೊಳ್ಳುವುದರಲ್ಲೋ, ತನ್ನ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಪಡಿಸಿಕೊಳ್ಳುವಲ್ಲೋ ಆಸಕ್ತನಾಗಿರುವುದಿಲ್ಲ, ಅವನು ಉದಾಸೀನನಾಗಿರುವುದಿಲ್ಲ. ಕರ್ತವ್ಯ ಪರ
ಅರ್ಹನಾಗಿರುತ್ತಾನೆ. ಆದರೆ ಅಶಾಶ್ವತವಾದ ಗೃಹಸ್ಥ ಜೀವನವನ್ನು ಸಾಮಾಜಿಕ ಬದುಕನ್ನು ಉನ್ನತಗೊಳಿಸುವುದರಲ್ಲೇ ತುಂಬಾ ಕಾಲವನ್ನು ಕಳೆಯುವುದಿಲ್ಲ. ಅವನು ಭಗವಂತನ ಸೇವೆಯಲ್ಲಿ ಪೂರ್ಣವಾಗಿ ತೊಡಗುತ್ತಾನೆ. ಇತರ ವ್ಯವಹಾರಗಳಿಗೆ ಎಷ್ಟು ಮಾತ್ರ ಅಗತ್ಯವೋ ಅಷ್ಟೇ ಸಮಯವನ್ನು ಉಪಯೋಗಿಸುತ್ತಾನೆ. ಯಥಾರ್ಹಂ ಭಕ್ತರು ಮುಂದಿನ ಜೀವನದಲ್ಲಿ ಎಂಬುದನ್ನು ಲೆಕ್ಕಿಸುವುದಿಲ್ಲ. ಕುಟುಂಬ ಸಮಾಜವನ್ನು ಕೂಡ ಲೆಕ್ಕಿಸುವುದಿಲ್ಲ. ಅವನು ಕೃಷ್ಣನಲ್ಲಿ ಭಗವಂತನ ಸೇವೆಯಲ್ಲಿ ಪೂರ್ಣವಾಗಿ ತೊಡಗುತ್ತಾನೆ. ಭಕ್ತನು ದೂರ ಬಿಟ್ಟ ಪಕ್ಷನ ಭಗವಂತನ ಭಕ್ತನಿಗೆ ಅರಿವಿಲ್ಲದಂತೆಯೇ ಆತನು ತನ್ನ ಅಲೌಕಿಕ ಗ್ರಾಮಕ್ಕೆ ಶೀಘ್ರವಾಗಿ ಸ್ಥಳಾಂತರಿಸುವುದನ್ನು ಮಾಡುತ್ತಾನೆ ಎಂದು ಹೇಳಲಾಗುತ್ತದೆ. ನಿಮ್ ವಾಯ್ಸ್ ಕಟ್ ಕಟ್ ಆಗ್ತಿದೆ ನೋಡಿ. ಹರೇ ಕೃಷ್ಣ ಪ್ರಭು. ಇಸ್ ದಿಸ್ 329 40 325 325 39 40 25 325 39 40 ಥ್ಯಾಂಕ್ ಯು ವೆರಿ ಮಚ್ ಓದಿ ಕೇಳಿಸ್ತಾ ಇಲ್ಲ, ಸ್ವಲ್ಪ ಗಟ್ಟಿಯಾಗಿ ಓದಿ. ಮತ್ತೊಂದು ತಾಯಿಯ ಗರ್ಭಕ್ಕೆ ದಾಟುವನು. ಭಕ್ತನಿಗೆ ಸಂಬಂಧಿಸಿದಂತೆ ಹೇಳುವುದಾದರೆ ಅವನು ಭಗವಂತನ ಸಂಘದಲ್ಲಿ ಒಮ್ಮೆಗೆ ಆಧ್ಯಾತ್ಮಿಕ ಜಗತ್ತಿಗೆ ಸಂಕ್ರಾಂತನಾಗುವನು. ಅದು ಭಗವಂತನ ವಿಶೇಷ ಕೃಪೆ. ಅದು ಹೇಗೆ ಸಾಧ್ಯವೆಂಬುದನ್ನು ಈ ಮುಂದಿನ ಶ್ಲೋಕದಲ್ಲಿ ವಿವರಿಸಲಾಗಿದೆ. ಭಗವಂತನು ಸರ್ವಶಕ್ತನಾದ್ದರಿಂದ ಏನನ್ನಾದರೂ ಮಾಡಬಲ್ಲ, ಸಕಲವನ್ನು ಎಸಗಬಲ್ಲ. ಆತನು ಸಕಲ ಪಾಪಪೂರ್ಣ ಪ್ರತಿಕ್ರಿಯೆಗಳನ್ನು ಕ್ಷಮಿಸಬಲ್ಲ. ಭಗವಂತನು ವ್ಯಕ್ತಿಯೊಬ್ಬನನ್ನು ಶೀಘ್ರವಾಗಿ ವೈಕುಂಠ ಲೋಕಕ್ಕೆ ಸ್ಥಳಾಂತರಿಸಬಲ್ಲ. ಅದು ದೇವೋತ್ತಮ ಪರಂಪುರುಷನ ಆಗ್ರಾಹ್ಯವಾದ ಶಕ್ತಿಯಾಗಿದೆ. ಆತನು ಶುದ್ಧ ಭಕ್ತರಿಗೆ ಅನುಕೂಲಕರವಾಗಿ ದಯಪಾಲಿಸುವನು. ಓಕೆ ಪ್ರಭು. ಸೊ ಯು ಸೀ ಹೌ ದ ಓನ್ಲಿ ವೇ ದಟ್ ಯು ಕ್ಯಾನ್ ಗೆಟ್ ಔಟ್ ಆಫ್ ದಿಸ್ ಸೈಕಲ್ ಆಫ್ ಬರ್ತ್ ಅಂಡ್ ಡೆತ್ ಇಸ್ ಟು ಟೇಕ್ ಶೆಲ್ಟರ್ ಆಫ್ ಕೃಷ್ಣ. ಸೊ ಈ ಒಂದು ಒಂದು ಈ ಜನನ ಮತ್ತು ಮರಣ ಚಕ್ರದಿಂದ ಸೊ ಯಾವ ರೀತಿಯಲ್ಲಿ ಪಾರಾಗ್ಬೇಕಂದ್ರೆ ಸೊ ಒಂದು ಕೃಷ್ಣನ ಪಾದ ಸೇವೆಯಲ್ಲಿ ತೊಡಗಬೇಕು ಅಂತ ಇಲ್ಲಿ ಹೇಳಲಾಗಿದೆ. ಹ್ಮ್, ಕೃಷ್ಣ ಆಲ್ಸೋ ಸೇಡ್ ಇನ್ ದ ಭಗವದ್ಗೀತಾ ಏನು 1866, abandon all variety of religion and surrender unto me, I will deliver you from the cycle of birth and death. ಸೊ ಇದೇ ಒಂದು ಉತ್ತರವನ್ನ ಸೊ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದರೆ ಒಂದು 18th chapter 66 ಒಂದು ಶ್ಲೋಕದಲ್ಲಿ. ಸೊ ಇಲ್ಲಿ ನೋಡಿ. ಹ್ಮ್, ವಿಶೇಷ ಸರ್ವಧರ್ಮ ಪರಿತ್ಯಾಜ ಮಾಂ ಏಕಂ ಶರಣ ಮೃಜ. ಹ್ಮ್, ಹರೇ ಕೃಷ್ಣ. ಗಾಟ್ ಇಟ್? ಭಗವದ್ಗೀತಾ. Yes. Can someone read just the verse? Huh? Ask all of them. Sachidananda, who is this, can read? Hare Krishna Prabhuji. Othira yaro Sachidananda. Sarvadharman parityaja mamekam shravanam sharanam vaj praja aham tva sarva papo tebhyo mokshayi shayi ma ಸರ್ವಧರ್ಮನ್ ಎಲ್ಲ ಪ್ರಕಾರದ ಧರ್ಮಗಳನ್ನು. ಎಲ್ಲ ಧರ್ಮಗಳನ್ನು ಪರಿತ್ಯಜಿಸಿ ನನಗೆ ಶರಣಾಗತನಾಗು. ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತೇನೆ. ಹೆದರಿಕೊಳ್ಳಬೇಡ. ಭಾವಾರ್ಥ. ಸೋ ಯು ಕ್ಯಾನ್ ಸೀ ಕೃಷ್ಣ ಇಸ್ ಯು ನೋ ಇಫ್ ಯು ಸರೆಂಡರ್ ಟು ಹಿಮ್ ದೆನ್ ಹಿ ವಿಲ್ ಡೆಲಿವರ್ ಯು ಫ್ರಮ್ ಆಲ್ ಸಿನ್ಫುಲ್ ಆಕ್ಟಿವಿಟೀಸ್ ಅಂಡ್ ಆಲ್ಸೋ ಟೇಕ್ ಯು ಬ್ಯಾಕ್ ಟು ದ ಸ್ಪಿರಿಚುವಲ್ ವರ್ಲ್ಡ್. ಸೊ ಕೃಷ್ಣ ಇಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದರೆ ಅವರಿಗೆ ಶರಣಾದ್ರೆ ಸೊ ನಮ್ಮ ಎಲ್ಲಾ ಒಂದು ಪಾಪಗಳಿಂದ ಮುಕ್ತರನ್ನಾಗಿ ಸೊ ಅವರ ಒಂದು ವೈಕುಂಠಕ್ಕೆ ಕರೆದೊಯ್ತಾರೆ ಅಂತ ಹೇಳಲಾಗಿದೆ ಇಲ್ಲಿ. ಹ್ಮ್, ಯು ಸಿ ಯು ಕ್ಯಾನ್ ಗೋ ಟು 7737. Here Krishna says, the moment you contact Vishnu, then the cycle of birth and death is finished, stopped.
Got it. Someone's music is playing. Can they mute themselves? Prabhu, 7:37. Yeah. Can you read this? Can someone read? Who is that? Sachin Ananda? You continue reading? Prabhuji, Hare Krishna, Prabhuji. ಒಂದ್ ನಿಮಿಷ ಮತ್ತಜಿ ಇವರೊಂದು ಮುಗಿಸಿದ ಮೇಲೆ ಮತ್ತೆ ಹೆಣ್ಮಕ್ಕೆ ಕರೀತೇನೆ ಒಂದ್ ನಿಮಿಷ. ಸಚ್ಚಿದಾನಂದ ಪ್ರಭು ಓದಿ. ಪ್ರಭು ಇಲ್ಲಿಂದ ಶ್ಲೋಕ 43 ಒಂದ್ ನಿಮಿಷ ಇದೆ, ಒಂದ್ ನಿಮಿಷ, ಒಂದ್ ನಿಮಿಷ ಇದೆ. ಜೀವನದ ನಿಜವಾದ ಸಮಸ್ಯೆ ಎಂದರೆ ಮತ್ತೆ ಮತ್ತೆ ಹುಟ್ಟುವುದು ಮತ್ತು ಸಾಯುವುದು. ಚಕ್ರವು ನೆಲಕ್ಕೂ ಕೆಳಕ್ಕೂ ಹೊರಡುವಂತೆ ನಡೆಯುತ್ತಿರುತ್ತವೆ. ಆದರೆ ಈ ಚಕ್ರವು ಭಗವಂತನ ಸಂಪರ್ಕದಿಂದಾಗಿ ಪರಿಪೂರ್ಣವಾಗಿ ನಿಂತು ಹೋಗುತ್ತದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ನಿರಂತರವಾಗಿ ಭಕ್ತಿ ಸೇವೆಯಲ್ಲಿ ತೊಡಗದಿರುವುದರಿಂದ ದಿವ್ಯಾನಂದ ಮೂಲಕ ವ್ಯಕ್ತಿಯು ಸಂಸಾರದಿಂದ ಪೂರ್ಣವಾಗಿ ಮುಕ್ತನಾಗುವನು. ಪಂಡಿತರಿಗೆಲ್ಲ ಇದು ಗೊತ್ತು. ಆದ್ದರಿಂದ ಪ್ರಿಯ ಮಿತ್ರರೇ, ಹೇ ದೈತ್ಯ ಪುತ್ರರೇ, ಪ್ರತಿಯೊಬ್ಬರ ಹೃದಯದಲ್ಲಿ ಇರುವ ಪರಮಾತ್ಮನನ್ನು ಧ್ಯಾನಿಸಲು ಪೂಜಿಸಲು ಈ ಕೂಡಲೇ ಆರಂಭಿಸಿರಿ. ವೆರಿ ಗುಡ್. ಸೊ ಕ್ಯಾನ್ ರೀಡ್ ದ ಪ್ರಪೋರ್? ಪ್ರಭುಜಿ ಕಂಟಿನ್ಯೂ ಮಾಡಿ. ಭಾವಾರ್ಥ: ಪರಬ್ರಹ್ಮನಲ್ಲಿ ಪರಮಸತ್ತಿನ ನಿರಾಕಾರ ಸ್ವರೂಪದಲ್ಲಿ ಲೀನವಾಗುವುದರಿಂದ ಆನಂದಮಯವಾಗಿರಬಹುದೆಂದು ಸಾಮಾನ್ಯವಾಗಿ ಭಾವಿಸಲಾಗಿದೆ. ಬ್ರಹ್ಮ ನಿರ್ವಾಣವೆಂಬ ಪದಪರಮ ಸತ್ಯನೊಡನೆ ಸಂಬಂಧವನ್ನು ಸೂಚಿಸುತ್ತದೆ. ಇವನನ್ನು 3 ಲಕ್ಷಣಗಳಿಂದ ಸಾಕ್ಷಾತ್ಕರಿಸಿಕೊಳ್ಳಲಾಗಿದೆ. ಬ್ರಹ್ಮೇತಿ, ಪರಮಾತ್ಮೇತಿ, ಭಗವಾನ್ ಇತಿ ಶಬ್ದತೆ. ವ್ಯಕ್ತಿಯು ಪರಬ್ರಹ್ಮನಲ್ಲಿ ಲೀನವಾಗಿ ಬ್ರಹ್ಮಸುಖವನ್ನು ಅನುಭವಿಸುತ್ತಾನೆ. ಏಕೆಂದರೆ ಬ್ರಹ್ಮ ಜ್ಯೋತಿಯು ದೇವೋತ್ತಮ ಪರಮ ಪುರುಷನ ತೇಜಸ್ಸು. ಯಸ್ಯ ಪ್ರಭಾ ಪ್ರಭೋವತೋ ಜಗದಂಡ ಕೋಟಿ. ನಿರಾಕಾರ ಬ್ರಹ್ಮನಲ್ಲಿ ಕೃಷ್ಣನ ದಿವ್ಯ ಶರೀರದ ಕಿರಣಗಳಿವೆ. ಯಸ್ಯ ಪ್ರಭಾ, ಆದ್ದರಿಂದ ನಿರಾಕಾರ ಬ್ರಹ್ಮನಲ್ಲಿ ಲೀನವಾಗುವುದರಿಂದ ಯಾವುದೇ ದಿವ್ಯಾನಂದವನ್ನು ಪಡೆದರೂ ಅದು ಕೃಷ್ಣ ಸಂಪರ್ಕದಿಂದಲೇ. ಕೃಷ್ಣ ಸಂಪರ್ಕವು ಪರಿಪೂರ್ಣವಾದ ಬ್ರಹ್ಮಸುಖ ಮತ್ತು ನಿರಾಕಾರ ಬ್ರಹ್ಮನೊಡನೆ ಸಂಪರ್ಕ ಪಡೆದಾಗ ಮನುಷ್ಯನು ಸಂತುಷ್ಟನಾಗುತ್ತಾನೆ. ಆದರೆ ಅವನು ಭಗವಂತನ ಸೇವೆ ಮಾಡಲು ಇನ್ನು ಮುಂದುವರಿಯಬೇಕು. ಏಕೆಂದರೆ ಬ್ರಹ್ಮ ಜ್ಯೋತಿಯಲ್ಲಿ ಲೀನವಾಗಿಯೇ ಉಳಿಯುವ ಖಾತ್ರಿ ಇಲ್ಲ. ಆರ್ಹ್ಯ ಕೃಚ್ಛೇಣ ಪರಂ ಪದಂ ತಥಾ ಪತಂತತಿ ಅದೋ ನಾದೃಗ್ರಹ್ರಯ ಎಂದು ಹೇಳಿದೆ. ಒಬ್ಬನು ಪರಮಸತ್ಯನ ನಿರಾಕಾರ ಬ್ರಹ್ಮಸ್ವರೂಪದಲ್ಲಿ ಲೀನವಾಗಬಹುದು. ಆದರೆ ಅದು ಕ್ಷಜ ಅಥವಾ ವಾಸುದೇವನ ಪರಿಚಯವಿಲ್ಲದರಿಂದ ಅವನು ಪತಿತನಾಗುವ ಸಂಭವವಿದೆ. ಅಂತಹ ಬ್ರಹ್ಮಸುಖವು ಐಕ ಸುಖವನ್ನೇನು ವರ್ಜಿಸುತ್ತದೆ ನಿಜ. ಆದರೆ ನಿರಾಕಾರ ಬ್ರಹ್ಮ ಮತ್ತು ಅಂತರ್ಯಾಮಿ ಪರಮಾತ್ಮನ ಮೂಲಕ ದೇವೋತ್ತಮ ಪರಮ ಪುರುಷನ ಬಳಿ ಸಾರಿ
ಬಳಿ ಸಾರಿ ಅವನ ಕಿಂಕರನ್ನಾಗಿ ಮಿತ್ರನಾಗಿ ಮಾತೃಪಿತೃವಾಗಿ ಪ್ರೇಮಿಯಾಗಿ ಮುಂದುವರಿದರೆ ಅವನ ಸಂತೋಷ ಸರ್ವವ್ಯಾಪಿಯಾಗುತ್ತದೆ. ಬೆಳದಿಂಗಳನ್ನು ನೋಡಿದಾಗ ಸಂತೋಷವಾಗುವಂತೆ ಆನಂದ ಅವನಿಗೆ ತಂತಾನೇ ದಿವ್ಯಾನಂದ ಲಭಿಸುತ್ತದೆ. ಚಂದ್ರನನ್ನು ನೋಡಿದಾಗ ಸಹಜವಾಗಿ ಸಂತೋಷವಾಗುತ್ತದೆ. ಆದರೆ ದೇವೋತ್ತಮ ಪರಮ ಪುರುಷನನ್ನು ನೋಡಲು ಸಾಧ್ಯವಾಗುವುದಾದರೆ ಅವನ ದಿವ್ಯ ಸಂತೋಷವು 100 ಮಡಿ 1000 ಮಡಿ ಹೆಚ್ಚುತ್ತದೆ. ದೇವೋತ್ತಮ ಪರಮ ಪುರುಷನೊಡನೆ ನಿಕಟ ಸಂಬಂಧ ಏರ್ಪಟ್ಟನೊಡನೆ ವ್ಯಕ್ತಿಯು ಖಂಡಿತವಾಗಿಯೂ ಐಹಿಕ ಕಲ್ಮಶದಿಂದ ಮುಕ್ತನಾಗುತ್ತಾನೆ. ಯಾ ನಿವೃತ್ತಿಸ್ತಾನು ವೃತ್ತಾಂ ಸಕಲ ಐಹಿಕ ಸುಖದ ನಿಲುಗಡೆಯನ್ನು ನಿವೃತ್ತಿ ಅಥವಾ ನಿರ್ವಾಣ ಎಂದು ಕರೆಯಲಾಗುತ್ತದೆ. ಶ್ರೀಲ ರೂಪ ಗೋಸ್ವಾಮಿಯವರು ಭಕ್ತಿರಾಮ್ ಕೃತ ಸಿಂಧುವಿನಲ್ಲಿ ಹೀಗೆ ಹೇಳಿದ್ದಾರೆ. ಬ್ರಹ್ಮಾನಂದೋ ಭವೇದೇಶ ಚೇತ್ ಪರಾರ್ಧ ಟ್ರಾನ್ಸ್ಲೇಷನ್ ಕೆಳಗಿಂದ ಓದಿ. ಕೆಳಗಿಂದ ಓದಿ. ಬ್ರಹ್ಮಾನಂದವನ್ನು ಬ್ರಹ್ಮ ತೇಜಸ್ಸಿನಲ್ಲಿ ಲೀನವಾಗುವುದರಿಂದ ದೊರಕುವ ಆನಂದವನ್ನು 100 ಕೋಟಿ ಸಲ ಗುಣಿಸಿದರೆ ಅದು ಭಕ್ತಿ ಸೇವೆಯನ್ನು ದೊರೆತ ದಿವ್ಯಾನಂದ ಸಾಗರ ಒಂದು ಅಡವಿಗೆ ಸಮನಲ್ಲ. ಬ್ರಹ್ಮಭೂತ ಬ್ರಹ್ಮಭೂತ ಪ್ರಸನ್ನ ಶೋಚತಿ ನ ಕಕ್ಷಂತಿ ಸಹ ಸರ್ವೇಶು ಭೂತೇಶು ಮಧ್ಯಕ್ತಿಂ ಲಭಿತೆ ಪ್ರಾಂ. ದಿವ್ಯ ನೆಲೆಯಲ್ಲಿರುವವನು ಕೂಡಲೇ ಪರಬ್ರಹ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಪ್ರಸನ್ನನಾಗುತ್ತಾನೆ. ಅವನು ದುಃಖಿಸುವುದಿಲ್ಲ, ಯಾವುದನ್ನು ಬಯಸುವುದಿಲ್ಲ. ಅವನು ಎಲ್ಲ ಜೀವಿಗಳ ಬಗ್ಗೆ ಒಂದೇ ಸಮನಾಗಿರುತ್ತಾನೆ. ಆ ಸ್ಥಿತಿಯಲ್ಲಿ ಅವನಿಗೆ ಭಗವಂತನ ಬಗ್ಗೆ ಶುದ್ಧ ಭಕ್ತಿ ಸೇವೆ ಪ್ರಾಪ್ತವಾಗುತ್ತದೆ. ಬ್ರಹ್ಮ ನಿರ್ವಾಣ ನೆಲೆಯಿಂದ ಇನ್ನು ಮುಂದೆ ಹೋದರೆ ಭಕ್ತಿ ಸೇವೆಯ ಹಂತವನ್ನು ತಲುಪುತ್ತಾನೆ. ಮದ್ ಭಕ್ತಿ ಲಭಿತೆ ಪರಾಂ ಅಧೋಕ್ಷ ಜಲಾಲಭಂ ಎಂಬ ಪದವು ಮನಸ್ಸು ಮತ್ತು ಐಹಿಕ ಊಹಾತ್ಮಕ ಚಿಂತನೆಗಳಿಂದ ಅತೀತನಾದ ಪರಮಸತ್ತಿನಲ್ಲಿ ಮನಸ್ಸನ್ನು ಸದಾ ತೊಡಗಿಸುತ್ತಿರುವುದನ್ನು ಸೂಚಿಸುತ್ತದೆ. ಸವೈ ಮನಃ ಕೃಷ್ಣ ಪಾದಾರವಿಂದಯೋ ಆಚಾರ್ಯ ವಿಗ್ರಹ ಪೂಜೆಯ ಫಲ ಇದು. ಭಗವಂತನ ನಿರಂತರ ಸೇವೆಯಲ್ಲಿರುವುದರಿಂದ ಮತ್ತು ಅವನ ಪಾದಾರವಿಂದ ಒಳಗ ಚಿಂತನೆಯಿಂದ ಮನುಷ್ಯನು ಸಕಲ ಐಹಿಕ ಕಲ್ಮಶಗಳಿಂದ ತಂತಾನೆ ಮುಕ್ತನಾಗುತ್ತಾನೆ. ಹೀಗೆ ಬ್ರಹ್ಮ ನಿರ್ವಾಣ ಸುಖಂ ಎಂಬುದು ಒಬ್ಬನು ಪರಮಸತ್ಯದ ಸಂಪರ್ಕದಲ್ಲಿದ್ದರೆ ಐಹಿಕ ಅಂದ್ರಿಯ ಸುಖ ಸಂಪೂರ್ಣವಾಗಿ ಇಲ್ಲವಾಗುತ್ತದೆ. So you see how by coming in contact with Krishna, you go back to the verse, huh? Then immediately the cycle of birth and death is stopped. So ನೋಡಿ, ನಾವು ಯಾವಾಗ ಒಂದು ಕೃಷ್ಣರ ಸೇವೆಯಲ್ಲಿ ತೊಡಗಿದಾಗ ಸೊ ಈ ಒಂದು ಚಕ್ರ ಸೊ ಸಾಂಸಾರಿಕ ಒಂದು ಚಕ್ರ ಅನ್ನೋದು ಸೊ ಪರಿಪೂರ್ಣವಾಗಿ ಸೊ ಮುಕ್ತವಾಗುತ್ತದೆ. So there's no other way of escaping the cycle of death unless you take shelter of the Lord. You can go to 325.41. Mataji Hare Krishna, Rajeshwari Mataji, ottira? ಅನುವಾದದಿಂದ ಪ್ರಭುಜಿ. ನನ್ನನ್ನಲ್ಲದೆ ಬೇರೆ ಯಾವುದನ್ನು ಆಶ್ರಯಿಸುವ ಯಾರೇ ಆಗಲಿ ಜನನ ಮರಣದ ಘೋರ ಭಯವನ್ನು ಎಂದು ಕೈಬಿಡಲಾರದು. ನಾನು ಸರ್ವಶಕ್ತನಾದ ಭಗವಂತನು ದೇವೋತ್ತಮ ಪರಮಪುರುಷನು ಸಕಲ ಸೃಷ್ಟಿಗೆ ಮೂಲನು ಸಕಲ ಆತ್ಮರ ಪರಮ ಆತ್ಮನು ಆಗಿದ್ದೇನೆ. ಸರ್ವೋತ್ತಮನಾದ ಭಗವಂತನು ಶುದ್ಧ ಭಕ್ತನಾದ ವಿನಾ ಜನನ ಮರಣಗಳ ಚಕ್ರವನ್ನು ತಡೆದು ನಿಲ್ಲಿಸಲಾಗದೆಂದು ಇಲ್ಲಿ ಸೂಚಿಸಲಾಗಿದೆ. ಹರಿಂ ವಿನಾ ನ ಸ್ಮೃತಿ ತರಂತಿ ಎಂದು ಹೇಳಲಾಗಿದೆ. ದೇವೋತ್ತಮ ಪರಮ ಪುರುಷನಿಂದ ಅನುಗ್ರಹೀನದ ವಿನಾ ಆತ್ಮ ಜನ್ಮ ಮರಣಗಳ ಚಕ್ರವನ್ನು ದಾಟಿ ಹೋಗಲಾರ.
ಈ ಪರಿಕಲ್ಪನೆಯನ್ನೇ ಇಲ್ಲಿ ದೃಢೀಕರಿಸಲಾಗಿದೆ. ತನ್ನ ಅಪರಿಪೂರ್ಣ ಐಂದ್ರಿಯ ಕಲ್ಪನೆಗಳಿಂದ ಪರಾತ್ಪರ ಸತ್ಯವನ್ನು ಅರಿಯುವ ಪದ್ಧತಿಯನ್ನು ಯಾರೋ ಒಬ್ಬ ಕೈಗೊತ್ತಿಕೊಳ್ಳಬಹುದು ಅಥವಾ ಯಾರೋ ಒಬ್ಬ ಹಠಯೋಗ ಪ್ರಕ್ರಿಯೆಯಿಂದ ಆತ್ಮ ಸಾಕ್ಷಾತ್ಕಾರಕ್ಕೆ ಪ್ರಯತ್ನಿಸಬಹುದು. ಆದರೆ ಯಾರು ಏನೇ ಮಾಡಲಿ, ದೇವೋತ್ತಮ ಪರಮ ಪುರುಷನ ಶರಣಾಗುವ ಮಟ್ಟವನ್ನು ತಲುಪದೆ ಯಾವ ಪ್ರಕ್ರಿಯೆಯೂ ಆತನಿಗೆ ಮುಕ್ತಿಯನ್ನು ಕೊಡಲಾರದು. ಹಾಗಾದರೆ ವಿಧಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ತೀವ್ರ ತಪಸ್ಸು ವ್ರತಗಳನ್ನು ಆಚರಿಸುವವರ ಪ್ರಯತ್ನಗಳು ವ್ಯರ್ಥವೆಂದು ಇದರ ಅರ್ಥವೇ ಎಂದು ಯಾರಾದರೂ ಕೇಳಬಹುದು. ಅದಕ್ಕೆ ಶ್ರೀಮದ್ ಭಗವತ್ತಾದಲ್ಲಿ 10.232 ಉತ್ತರ ಕೊಡಲಾಗಿದೆ. ಏ ನೇ ರವೀಂದ್ರಾಕ್ಷ ವಿಮುಕ್ತ ಮಾನಿಹ, ಕೃಷ್ಣನು ದೇವಕಿಯ ಗರ್ಭದಲ್ಲಿದ್ದಾಗ ಬ್ರಹ್ಮದೇವ ಮತ್ತು ಇತರ ದೇವತೆಗಳು ಆ ಭಗವಂತನನ್ನು ಪ್ರಾರ್ಥಿಸಿದರು. ನನ್ನ ಪ್ರಿಯ ಅರವಿಂದ ಲೋಚನನಾದ ಭಗವಂತನೇ ತಾವು ಮುಕ್ತರಾದವರು ಅಥವಾ ಭಗವಂತನೊಂದಿಗೆ ಒಂದಾದವರು ಇಲ್ಲವೇ ಭಗವಂತನೇ ಆದವರು ಎಂಬ ಯೋಚನೆಯಿಂದ ಉಬ್ಬಿ ಹೋದ ಅನೇಕ ವ್ಯಕ್ತಿಗಳಿದ್ದಾರೆ. ಆದರೆ ಅವರು ಈ ಪರಿಯ ಜಂಬದಿಂದ ಯೋಚಿಸುತ್ತಿದ್ದರೂ ಅವರ ಬುದ್ಧಿ ಸುತ್ತವಾದುದೇನಲ್ಲ, ಅವರು ಮಂದಮತಿಗಳು. ಅವರ ಬುದ್ಧಿ ಉನ್ನತವಾದದ್ದೋ ಹೀನವಾದದ್ದು ಅದರ ಪವಿತ್ರವಾದದ್ದಂತೂ ಅಲ್ಲ. ಪವಿತ್ರ ಬುದ್ಧಿಯಲ್ಲಿ ಜೀವಿಯು ಶರಣಾಗತಿಯಾಗಲಲ್ಲದೆ ಬೇರೆಯದನ್ನು ಚಿಂತಿಸಲಾರ. ಆದ್ದರಿಂದ ಭಗವದ್ಗೀತೆಯು ತುಂಬಾ ಧೀಮಂತನಾದ ವ್ಯಕ್ತಿಯಲ್ಲಿ ಪವಿತ್ರ ಬುದ್ಧಿಯು ಉತ್ಪನ್ನವಾಗುತ್ತದೆ ಎಂಬುದನ್ನು ದೃಢೀಕರಿಸಿದೆ. ಬಹುನಾಂ ಜನನಾಂ ಜನ್ಮನಾಂ ಅಂತ್ಯ ಜ್ಞಾನಮಾಂ ಮಾಂ ಪ್ರಪದ್ಧತೆ, ಜನ್ಮ ಜನ್ಮಾಂತರಗಳ ಬಳಿಕ ವಾಸ್ತವಿಕವಾಗಿ ಬುದ್ಧಿಯನ್ನು ಅಭಿವೃದ್ಧಿಪಡಿಸಿಕೊಂಡುವವನು ಸರ್ವೋತ್ತಮನಾದ ಭಗವಂತನಿಗೆ ಶರಣನಾಗುತ್ತಾನೆ. ಶರಣಾಗತಿಯ ಪ್ರತಿಕ್ರಿಯೆ ಅಲ್ಲದೆ ಯಾರೂ ಮುಕ್ತಿಯನ್ನು ಸಾಧಿಸಲಾರರು. ಭಾಗವತ ಹೇಳುತ್ತಾರೆ, ಯಾವುದೋ ಭಕ್ತರಹಿತ ವಿಧಾನದಿಂದ ತಮ್ಮನ್ನು ಮುಕ್ತರೆಂದು ಭಾವಿಸುವ ಒಣ ಜಂಬದವರು ಸುಸಂಸ್ಕೃತ ಅಥವಾ ಶುದ್ಧ ಮತಿಗಳಲ್ಲ, ಏಕೆಂದರೆ ಅವರು ಇನ್ನೂ ಶರಣಾಗತವಾಗಿರಲಿಲ್ಲ. ಎಲ್ಲಾ ಬಗೆಯ ವ್ರತಗಳನ್ನು ತಪಸ್ಸುಗಳನ್ನು ಆಚರಿಸದಿದ್ದರೂ ಅಥವಾ ಬ್ರಹ್ಮ ಸಾಕ್ಷಾತ್ಕಾರದಲ್ಲಿ ಆಧ್ಯಾತ್ಮ ಸಾಕ್ಷಾತ್ಕಾರದ ತೀರದಲ್ಲಿ ಕೂಡ ಇಳಿಯದಿದ್ದರೂ ತಾವು ಬ್ರಹ್ಮ ಜ್ಯೋತಿಯಲ್ಲಿ ಇದ್ದೇವೆ ಎಂದು ಭಾವಿಸುತ್ತಾರೆ. ಆದರೆ ವಾಸ್ತವಿಕವಾಗಿ ಅವರು ಅಲೌಕಿಕ ಕ್ರಿಯೆಗಳನ್ನು ಹೊಂದಿದ್ದರಿಂದ ಅಹಿಕ ಕ್ರಿಯೆಗಳಿಗೆ ಬೀಳುತ್ತಾರೆ. ನಾನು ಬ್ರಹ್ಮನ್ ಎಂದು ತಿಳಿಯುವುದರಿಂದಲೇ ತಿಳಿಯುವುದರಿಂದಲೇ ಯಾರು ತೃಪ್ತರಾಗಬಾರದು. ಪರಬ್ರಹ್ಮದ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಬೇಕು, ಅದೇ ಭಕ್ತಿ. ಬ್ರಹ್ಮ ಮಗ್ನತೆ ಪರಬ್ರಹ್ಮದ ಸೇವೆಯಾಗಬೇಕು. ತಾನು ಬ್ರಹ್ಮನ್ನಾಗುವ ವಿನಾ ಬ್ರಹ್ಮನ್ ಸೇವೆ ಮಾಡಲಾರನೆಂದು ಹೇಳಲಾಗಿದೆ. ಪರಬ್ರಹ್ಮವು ದೇವೋತ್ತಮ ಪರಮ ಪುರುಷನೇ, ಜೀವಿಯೂ ಕೂಡ ಬ್ರಹ್ಮನೇ. ತಾನು ಬ್ರಹ್ಮ ಚಿದಾತ್ಮ ಭಗವಂತನ ಶಾಶ್ವತ ದಾಸನೆಂಬ ಸಾಕ್ಷಾತ್ಕಾರವಿಲ್ಲದೆ ಸುಮ್ಮನೆ ತಾನು ಬ್ರಹ್ಮನ್ ಎಂದು ಭಾವಿಸಿದರೆ ಆತನು ಸಾಕ್ಷಾತ್ಕಾರವು ಕೇವಲ ಸೈದ್ಧಾಂತಿಕವಾದದ್ದಾಗುತ್ತದೆ. ಆತನು ಸಾಕ್ಷಾತ್ಕಾರ ಪಡೆಯಬೇಕು. ಅದೇ ಕಾಲಕ್ಕೆ ಭಗವಂತನು ಭಕ್ತಿ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಬೇಕು, ಹಾಗೂ ಆತನು ಬ್ರಹ್ಮನ್ ಸ್ಥಿತಿಯನ್ನು ಪ್ರವೇಶಿಸಬಹುದು, ಅನ್ಯಥಾ ಆತ ಪತಿತನಾಗುವನು. ಭಕ್ತರಲ್ಲದವರು ದೇವೋತ್ತಮ ಪುರುಷನ ಪಾದ ಕಮಲಗಳ ಅಲೌಕಿಕ ಪ್ರೇಮ ಸೇವೆಯನ್ನು ನಿರ್ಲಕ್ಷಿಸುವುದರಿಂದ ಅವರ ಬುದ್ಧಿಯು ಪರಿಪಕ್ವವಾಗುವುದಿಲ್ಲ. ಆದ್ದರಿಂದ ಆ ವ್ಯಕ್ತಿಗಳು ಪತಿತರಾಗುವರು ಎಂದು ಭಾಗವತವು ಹೇಳುತ್ತದೆ. ಜೀವಿಯು ಯಾವುದಾದರೊಂದು ಕಾರ್ಯವನ್ನು ಮಾಡುತ್ತಲೇ ಇರಬೇಕು. ಆತನು ಅಲೌಕಿಕ ಸೇವಾ ಕ್ರಿಯೆಯಲ್ಲಿ ನಿರತನಾಗದಿದ್ದರೆ ಐಹಿಕ ಕ್ರಿಯೆಗೆ ಬೀಳಲೇಬೇಕು. ಐಹಿಕ ಕ್ರಿಯೆ ಬೀಳದಂತೆಯೇ ಜನ್ಮ ಮರಣಗಳ ಚಕ್ರದಿಂದ ಬಿಡುಗಡೆ ಇಲ್ಲ. ಇದನ್ನು ಭಗವಾನ್ ಕಪಿಲನು ಇಲ್ಲಿ ನನ್ನ ಕೃಪೆ ಇಲ್ಲದೆ ನಾನ್ಯಾತ್ ಮದ್ ಭಗವತಃ ಎಂದು ಹೇಳಿದ್ದಾನೆ. ಇಲ್ಲಿ ದೇವೋತ್ತಮ ಪರಮ ಪುರುಷನನ್ನು ಭಗವಾನ್ ಎಂದು ಹೇಳಲಾಗಿದೆ. ಅದು ಆತನ ಸಕಲ ಸಮೃದ್ಧಿ ಪೂರ್ಣನು. ಆದ್ದರಿಂದ ಜನ್ಮ ಮರಣಗಳ ಚಕ್ರದಿಂದ ವಿಮೋಚನಗೊಳಿಸಲು ಸಂಪೂರ್ಣ ಸಮರ್ಥನಾಗಿದ್ದಾನೆ ಎಂಬುದು ಸೂಚಿಸುತ್ತದೆ. ಅವನನ್ನು ಪ್ರಧಾನ ಎಂದು ಕರೆಯಲಾಗಿದೆ, ಏಕೆಂದರೆ ಅವನು ಸರ್ವಶ್ರೇಷ್ಠನಾಗಿದ್ದಾನೆ. ಅವನು ಎಲ್ಲರಿಗೂ ಒಂದೇ ತೇರನಾಗುತ್ತಾನೆ. ಆದರೂ ಆತನಿಗೆ ಶರಣಾದವರಲ್ಲಿ ವಿಶೇಷ ಅನುಗ್ರಹ ತೋರುವುದು ಇದನ್ನು ಭಗವದ್ಗೀತೆಯು ದೃಢೀಕರಿಸಿದೆ. ಭಗವಂತನು ಎಲ್ಲರಿಗೂ ಸಮನಾಗಿದ್ದಾನೆ. ಯಾರೂ ಅವನ ಶತ್ರುಗಳಲ್ಲ, ಮಿತ್ರರೂ ಅಲ್ಲ. ಆದರೂ ಭಗವಂತನಿಗೆ ಶರಣಾದವರಿಗೆ ಅವನಿಗೆ ವಿಶೇಷವಾದ ಒಲಿಯುತ್ತಾನೆ.
ಭಗವಂತನ ಅನುಗ್ರಹದಿಂದ ಕೇವಲ ಆತನಿಗೆ ಶರಣಾಗುವುದರಿಂದ ಈ ಜನ್ಮ ಮರಣಗಳ ಚಕ್ರದಿಂದ ಪಾರಾಗಬಹುದು. ಅನ್ಯತಃ ಅನೇಕಾನೇಕ ಜನ್ಮಗಳನ್ನು ತಳೆಯಬೇಕಾಗುತ್ತದೆ. ಅಲ್ಲದೆ ಮುಕ್ತಿಗಾಗಿ ಇತರ ಪ್ರಕ್ರಿಯೆಗಳನ್ನು ಅನೇಕ ಬಾರಿ ಕೈಗೊಳ್ಳಬೇಕಾಗುವುದು. So you can see how important, there is no other way except taking shelter of the Lord. So illadi so bhagavantana ondu bhagavantanige sharanagudu bitre so bere marga illa so navu ondu chakradinda andre janma mattu mrutyuna chakragalinda mukti kollodike onde ondu marga andre avara sevalli todagodu. Yes, there's no other way. You cannot go to anybody except to only Krishna. Then only you can come out of the cycle of birth and death. So bere yargu sharanagudrinda ee ondu mrutyu samsaradinda navu doora aglik sadhyavane illa. So Krishna ra ondu paada sevili todagidre so ee ondu samsara andre ee ondu mrutyu samsaradinda navu horage bilabodu. Lord Shiva is also saying this. You can go 714 Bhagavad Gita, the last portion. Mukti Pradata Sarvesh. Yeah. So Ilodi. Can read? So Ilodi. Yeah, Ilodi. Shiva Ili Elidare. ಶಿವನು ಸಹ ವಿಷ್ಣುವಿನ ಕರುಣೆಯಿಂದ ಮಾತ್ರ ಮುಕ್ತಿಯನ್ನು ಪಡೆಯುವುದು ಸಾಧ್ಯ ಎಂದು ಹೇಳಿದ್ದಾರೆ. ಮುಕ್ತಿ ಪ್ರದಾತ ಸರ್ವೇಶಂ ವಿಷ್ಣುರೇವನ ಸಂಶಯ. ಪ್ರತಿಯೊಬ್ಬರಿಗೂ ಮುಕ್ತಿಯನ್ನು ಅನುಗ್ರಹಿಸಬಲ್ಲವನು ವಿಷ್ಣು ಎನ್ನುವುದರಲ್ಲಿ ಸಂಶಯವಿಲ್ಲ ಎಂದು ಶಿವನು ಹೇಳುತ್ತಾನೆ. ಸೊ ನೋಬಡಿ ಕ್ಯಾನ್ ಗೋ ಔಟ್ ಆಫ್ ಬರ್ತ್ ಅಂಡ್ ಡೆತ್ ಎಕ್ಸೆಪ್ಟ್ ಓನ್ಲಿ ಬೈ ಸರೆಂಡರಿಂಗ್ ಟು ಕೃಷ್ಣ. ಸೊ ಯಾರು ಒಂದು ಈ ಒಂದು ಜನ್ಮ ಮೃತ್ಯುವಿನಿಂದ ಪಾರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ ಯಾರಾದ್ರೂ ಅಂದ್ರೆ ಯಾರು ಕೃಷ್ಣನ ಶರಣ ಅಂತಾರೋ ಸೊ ಅವರು ಈ ಒಂದು ಜನ್ಮ ಮೃತ್ಯುವಿಂದ ಪಾರಾಗಬಹುದು ಅಂತ ಹೇಳಲಾಗಿದೆ. ಕೃಷ್ಣ ಇಸ್ ಸೇಯಿಂಗ್, ಲಾರ್ಡ್ ಶಿವ ಇಸ್ ಸೇಯಿಂಗ್, ಲಾರ್ಡ್ ಬ್ರಹ್ಮ ಇಸ್ ಸೇಯಿಂಗ್, ಆಲ್ ದ ದೇವತಾಸ್ ಆರ್ ಸೇಯಿಂಗ್. ಸೊ ನೋಡಿ ಎಲ್ಲರೂ ಹೇಳ್ತಾರೆ, ಬ್ರಹ್ಮ ಹೇಳ್ತಾರೆ, ಒಂದು ಶಿವ ಹೇಳ್ತಾರೆ, ಮತ್ತೆ ದುರ್ಗಾ ಹೇಳ್ತಾರೆ. ಸೊ ಎಲ್ಲ ದೇವತೆಗಳು ಹೇಳ್ತಾರೆ ಕೃಷ್ಣನ ಶರಣ ಹೊಂದಿದ್ರೆ ಮಾತ್ರ ಸೊ ನಾವು ಈ ಒಂದು ಚಕ್ರಗಳಿಂದ ನಾವು ಮುಕ್ತಿಯನ್ನು ಹೊಂದಬಹುದು ಅಂತ ಅವ್ರು ಹೇಳಿದ್ದಾರೆ. ಇಟ್ಸ್ ವೈ ಇಟ್ ಸೇಸ್ ಇನ್ 216 ಯು ಕ್ಯಾನ್ ಗೋ ಟು 216 ಭಾಗವತಂ. ದ ಗೇನ್ ಆಫ್ ಹ್ಯೂಮನ್ ಲೈಫ್ ಇಸ್ ಎಟ್ ದ ಎಂಡ್ ಆಫ್ ಲೈಫ್ ಟು ರಿಮೆಂಬರ್ ಕೃಷ್ಣ ಅಂತೆ ನಾರಾಯಣ ಸ್ಮೃತಿ. ಮಾನವ ಜನ್ಮದ ಸೊ ನಮಗೆ ಒಂದು ಬಹು ಮುಖ್ಯವಾದ ಒಂದು ಘಟಕ ಏನಂದ್ರೆ ಸೊ ನಾವು ಸಾವಿನಲ್ಲಿ ಸೊ ವಿಷ್ಣುವಿನ ಸ್ಮರಣೆ ಮಾಡುವುದು ಅದೇ ಒಂದು ನಮ್ಮ ಒಂದು ಜೀವನದ ಸರ್ವೋಚ್ಚ ಒಂದು ಅಂದ್ರೆ ನಮಗೆ ಸಕ್ಸಸ್ ಅಂತ ಹೇಳ್ತೀವಲ್ಲ ಅದೇ ಒಂದು ಈ ಮಾನವ ಜನ್ಮದ ಒಂದು ಉತ್ತೀರ್ಣ. ಎಸ್ ಪ್ರಭು. So you see, can you go? You have read this verse 216. Krishna. ಜಡ ಮತ್ತು ಚೇತನದ ಸಂಪೂರ್ಣ ತಿಳುವಳಿಕೆಯಿಂದ ಅಥವಾ ಯೋಗಶಕ್ತಿಯ ಅನುಸಂಧಾನದಿಂದ ಅಥವಾ ವೃತ್ತಿ ಧರ್ಮದ ಸಂಪರ್ಕದ ನಿರ್ವಹಣೆಯಿಂದ ಲಭಿಸುವ ಮಾನವ ಜನ್ಮದ ಅತ್ಯುನ್ನತ ಪರಿಪೂರ್ಣತೆಯು ಯಾವುದೆಂದರೆ ಜೀವನದ ಕೊನೆಯಲ್ಲಿ ಭಗವಂತನ ಸ್ಮರಣೆ ಮಾಡುವುದೇ ಆಗಿದೆ. ನಾರಾಯಣನು ಭೌತಿಕ ಸೃಷ್ಟಿಗೆ ಅತೀತನಾದ ದಿವ್ಯ ದೇವೋತ್ತಮ ಪುರುಷ. ಸೃಷ್ಟಿ ಸ್ಥಿತಿ ಲಯಗಳ ನಿಯಮಕ್ಕೆ ಸಿಕ್ಕುವ ಪ್ರತಿಯೊಂದು ವಸ್ತುವು ಮಹತ್ತತ್ವದ ಕಕ್ಷೆಯಲ್ಲೇ ಬರುತ್ತದೆ. ಅದಕ್ಕೆ ಭೌತಿಕ ಜಗತ್ತು ಮತ್ತು ಹೆಸರು ನಾರಾಯಣನ ಅಸ್ತಿತ್ವವು ಈ ಮಹತ್ತತ್ವದ ಕಕ್ಷೆಯಲ್ಲಿ ಬರುವುದಿಲ್ಲ. ಆದುದರಿಂದ ನಾರಾಯಣನ ನಾಮ ರೂಪ ಗುಣಗಳು ಭೌತಿಕ ಜಗತ್ತಿನ ವ್ಯಾಪ್ತಿಗೆ ಮೀರಿದವು. ಜಡಚೇತನಗಳ ನಡುವಣ ವ್ಯತ್ಯಾಸವನ್ನು ಕಂಡುಕೊಳ್ಳುವ ಅನುಭವ ಗಮ್ಯ ದರ್ಶನದ ಊಹಾತ್ಮಕ ಚಿಂತನೆಯಿಂದ ಅಥವಾ ಬ್ರಹ್ಮಾಂಡದಾಕ್ಷೆಯ ಯಾವುದೇ ಗ್ರಹಕ್ಕೆ ತಲುಪಲು ನೇರವಾಗುವ ಯೋಗಶಕ್ತಿಯ ಅಭ್ಯಾಸದಿಂದ ಅಥವಾ ಧರ್ಮ ಕರ್ತವ್ಯಗಳ
ನಿರ್ವಹಣೆಯಿಂದ ಯಾರಾದರೂ ನಾರಾಯಣನ ಸ್ಫೂರ್ತಿಯ ಮಟ್ಟಕ್ಕೆ ಅಥವಾ ಭಗವಂತನ ಸತತ ಸ್ಮರಣೆಯ ಮಟ್ಟಕ್ಕೆ ತಲುಪಲು ಯೋಗ್ಯನಾದರೆ ಅತ್ಯುನ್ನತ ಪರಿಪೂರ್ಣತೆಯನ್ನು ಆತನು ಹೊಂದುತ್ತಾನೆ. ಇದು ಶುದ್ಧ ಭಕ್ತನ ಸಹವಾಸದಿಂದ ಮಾತ್ರ ಲಭ್ಯವಾಗುತ್ತದೆ. ಅಂತಹ ಶುದ್ಧ ಭಕ್ತನು ದಿವ್ಯ ಗ್ರಂಥಗಳಲ್ಲಿ ಗೊತ್ತುಪಡಿಸಿರುವ ವಿಧಿಗಳಿಗೆ ಅನುಸಾರವಾಗಿ ಎಲ್ಲ ಜ್ಞಾನಿಗಳ ಯೋಗಿಗಳ ಅಥವಾ ಕರ್ಮಿಗಳ ದಿವ್ಯ ಕಾರ್ಯಗಳಿಗೆ ಅಂತಿಮ ರೂಪವನ್ನು ಕೊಡಬಲ್ಲನು. ಭಗವಂತನ ಭಕ್ತಿ ಕೈಂಕರ್ಯದಲ್ಲಿ ತೊಡಗಿದ ನಂತರ ಪರಿಪೂರ್ಣತೆಯನ್ನು ಗಳಿಸಿದ ಸನಕನೆ ಮೊದಲಾದ ಋಷಿಗಳು ಅಥವಾ 9 ಜನ ಪ್ರಸಿದ್ಧ ಯೋಗೀಂದ್ರರು ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಪಡೆದುಕೊಂಡ ಅನೇಕ ಐತಿಹಾಸಿಕ ನಿದರ್ಶನಗಳಿವೆ. ಜ್ಞಾನಿಗಳು ಅಥವಾ ಯೋಗಿಗಳು ಅನುಸರಿಸುವ ವಿಧಾನಗಳನ್ನು ಭಕ್ತಿ ಸೇವಾ ಪಥದಿಂದ ವಿಮುಖನಾಗಿ ಯಾವ ಭಗವದ್ಭಕ್ತನು ಅನುಸರಿಸಿಲ್ಲ. ಪ್ರತಿಯೊಬ್ಬನು ತನ್ನ ವಿಶಿಷ್ಟ ಕಾರ್ಯದ ಪರಿಪೂರ್ಣ ಸ್ಥಿತಿಯನ್ನು ಪಡೆಯಲು ಕಾತರನಾಗಿರುತ್ತಾನೆ. ಅಂತಹ ಪರಿಪೂರ್ಣ ಸ್ಥಿತಿಯನ್ನು ನಾರಾಯಣ ಸ್ಮೃತಿ ಎಂದು ಕರೆಯಲಾಗುತ್ತದೆ. ಈ ಸ್ಥಿತಿಯನ್ನು ಹೊಂದಲು ಪ್ರತಿಯೊಬ್ಬನು ಆದಷ್ಟು ಹೆಚ್ಚು ಸಾಧನೆ ಮಾಡಬೇಕು. ಜೀವನದ ಪ್ರತಿಯೊಂದು ಸ್ಥಿತಿಯಲ್ಲಿಯೂ ದೇವೋತ್ತಮನನ್ನು ಪ್ರಗತಿಪರವಾಗಿ ಸ್ಮರಿಸಲು ಶಕ್ತನಾಗುವ ರೀತಿಯಲ್ಲಿ ಪ್ರತಿಯೊಬ್ಬನು ತನ್ನ So you can see that's the only way is to take shelter of Krishna. So ಜೀವನವನ್ನ ಪರಿಪೂರ್ಣ ಕಳಿಸೋದಕ್ಕಾಗಿ ಅಂದ್ರೆ ಪರಿಪೂರ್ಣ ಮಾಡಿಕೊಳ್ಳೋದಕ್ಕಾಗಿ ಒಂದೇ ಒಂದು ಮಾರ್ಗ ಸೊ ಕೃಷ್ಣರ ಒಂದು ಪಾದ ಸೇವೆಯಲ್ಲಿ ತೊಡಗುವುದು. And it is very done in Kali Yuga very simply. You simply have to chant, you know, so his name. ಈ ಕಲಿಯುಗದಲ್ಲಿ ನಾವು ಮಾಡಬೇಕಾದಂತ ಒಂದೇ ಒಂದು ವಿಷಯ ಅಂದ್ರೆ ಸೊ ಅವರ ನಾಮಸ್ಮರಣೆ ಮಾಡುದು. ಸೊ ಯು ಬಿಕಮ್ ಅ ಡಿವೋಟಿ ಅಂಡ್ ಚಾನ್ ಹರೆ ಕೃಷ್ಣ ದೆನ್ ಯು ಸಿ ಕ್ಯಾನ್ ಯು ಗೋ ಟು 10:327. ಸೊ ನಾವು ಅವರ ಕೃಷ್ಣರ ಭಕ್ತರಾದ್ರೆ ಸೊ ನಮಗೆ ಯಾವ ಒಂದು ಲಾಭ ಇದೆ ಅಂತ ನೋಡಿ ಇಲ್ಲಿ ಹೇಳಲಾಗಿದೆ ನೋಡಿ ಇಲ್ಲಿ. Got it? And it? 10:327. Hare Krishna. ಯಾರು ಮಹಾಂತೇಶ್ ಅಂತಿಲ್ಲ, ಯಾರು ಓದ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ಸುಜಾತ ಮಾತಾಜಿ, ಹರೇ ಕೃಷ್ಣ. ಲಕ್ಷ್ಮಿ, ಯಾರು ಓದ್ತೀರಾ ನೀವು? ಮಂತರೇಶ್ವರ ಮಹಾಂತೇಶ್ ಕನ್ನಡದಲ್ಲಿ ತಾನೇ ಇರೋದು, ಕನ್ನಡ ಓದ್ತಿರೋ ತಾನೆ ಕನ್ನಡ. ಕನ್ನಡ ಟಫಿ ಬರ್ತದೆ. ವಾಟ್ ಅಬೌಟ್ ನರಹರಿ ಪ್ರಭು, ಕ್ಯಾನ್ ರೀಡ್ ಅಗೇನ್? ಈ ಭೌತಿಕ ಜಗತ್ತಿನಲ್ಲಿ ಯಾರು ಜನನ ಮರಣ ವೃದ್ಧಾಪ್ಯ ಮತ್ತು ರೋಗ ಎಂಬ 4 ತತ್ವಗಳಿಂದ ಮುಕ್ತರಾಗಿಲ್ಲ, ವಿವಿಧ ಗ್ರಹಗಳಿಗೆ ಪಲಾಯನ ಮಾಡುವ ಮೂಲಕವೂ
ಆದರೆ ಈಗ ನೀನು ಕಾಣಿಸಿಕೊಂಡಿರುವೆ ನನ್ನ ದೇವರೇ. ಸಾವು ನಿನಗೆ ಹೆದರಿ ಪಲಾಯನ ಮಾಡುತ್ತಿದೆ, ಮತ್ತು ಜೀವಿಗಳು ನಿನ್ನ ಕರುಣೆಯಿಂದ ನಿನ್ನ ಕಮಲದ ಪಾದದಲ್ಲಿ ಆಶ್ರಯ ಪಡೆದುಕೊಂಡು ಪೂರ್ಣ ಮಾನಸಿಕ ನೆಮ್ಮದಿಯಲ್ಲಿ ಮಲಗುತ್ತಿವೆ. ನಿಶ್ಪ್ರಭು. So you want to escape the cycle of birth and death, just like the devotees, they're chanting Hare Krishna and they got no fear. So ee janma janma mattu ee mrutyuna sagara ondu chakragalinda muktaragbekandre so Krishna nama smarane ondu onde ondu marga. Can you go to 12:344? So you can see how important this message is, you know. It's not that death means everything is finished, you know. Death means if you don't remember God, then you again you have to take birth and whatever you remember. If your attachment is for again somebody in this material world, then you have to take birth accordingly. At the time of death, whoever you remember, you will become that. So ilnodi, so saavu annadu. ಸೊ ಬಹಳ ಒಂದು ಗಂಭೀರವಾದಂತ ವಿಷಯ. ಸೊ ಆದ್ದರಿಂದ ನಾವು ಯಾವ ರೀತಿ ಒಂದು ಈ ಒಂದು ಜೀವನವನ್ನ ಅಂದ್ರೆ ಮೌಲ್ಡ್ ಅಂದ್ರೆ ಈ ತರ ಯಾವ ರೀತಿ ನಾವು ರೂಪಿಸ್ತೀವೋ, ಸೊ ಅದೇ ರೀತಿ ಅಂದ್ರೆ ನಾವು ಸಾವಿನ ಒಂದು ಸಮಯದಲ್ಲಿ ನಾವು ಯಾವ ಒಂದು ಸ್ಥಿತಿಯಲ್ಲಿ ಇರ್ತೀವೋ ಅದೇ ಒಂದು ಮತ್ತೆ ಯಾವ್ದನ್ನ ನಾವು ಒಂದು ಯಾವ್ದರ ಬಗ್ಗೆ ಆಲೋಚನೆ ಮಾಡ್ತೀವೋ ಇನ್ನೊಂದು ಮುಂದಿನ ಜನ್ಮದಲ್ಲಿ ಅದೇ ಆಗಿ ಹುಡ್ತೀವಿ. ಗಾಬರಿಗೊಂಡು ಸಾಯುವ ಹಂತದಲ್ಲಿದ್ದಾಗ ಒಬ್ಬ ಮನುಷ್ಯನು ತನ್ನ ಹಾಸಿಗೆಯ ಮೇಲೆ ಕಸಿದು ಬಿಟ್ಟನು ಕುಸಿದು ಬಿದ್ದನು. ಅವನು ಧ್ವನಿಯ ಕುಂಠಿತವಾಗಿದ್ದರು ಮತ್ತು ಅವನು ನಾನು ಏನು ಹೇಳುತ್ತಿದ್ದಾನೆ ಎಂಬುದರ ಬಗ್ಗೆ ಅವನಿಗೆ ಸ್ವಲ್ಪ ಅರಿವಿರುತ್ತಿದೆಯಾದರೂ ಅವನು ಪರಮಾತ್ಮನ ಪವಿತ್ರ ಹೆಸರನ್ನು ಉಚ್ಚರಿಸಿದರೆ ಅವನು ತನ್ನ ಫಲಪ್ರದ ಕೆಲಸದ ಪ್ರಕ್ರಿಯೆಯಿಂದ ಮುಕ್ತನಾಗಬಹುದು ಮತ್ತು ಅತ್ಯುನ್ನತ ಗಮ್ಯವನ್ನು ಸಾಧಿಸಬಹುದು. ಆದರೆ ಇನ್ನು ಕಲಿಯುಗದ ಜನರು ಪರಮಾತ್ಮನನ್ನು ಪೂಜಿಸುವುದಿಲ್ಲ. Yes, you go back to the spiritual world, but unfortunately in Kali Yuga they will not do. So in Kali Yuga dalli nodi ondu baalavada sundaravadanta vishaya andre so naavu saavidakkana munche so ee ondu Hare Krishna mahamantra andre Krishna rannu nenaskondre so ee janma ondu mrutyu sagaragalinda naavu vimuktaraagtivi. Aadre ee Kali Yuga dalli duradrushta enandre so ee Kali Yuga dalli naavu Krishna ra namasmaranayana maaduvudilla. If you just remember Krishna, you go back to Krishna and you never come back again. 4.9 Bhagavad Gita. 4.9 Bhagavad Gita. Krishna ranna ondu smarane maartta iddu avara ondu smarane andre maaduva mukantara naavu devanu jayisidre so Krishna lokakke hogtivi so matte Krishna lokakke hodre matte naavu ee ondu janma mattu mrutyu samsara sagarakke matte naavu baruvudilla. ಅರ್ಜುನನೇ, ಯಾರು ಹೀಗೆ ನನ್ನ ಹುಟ್ಟಿನ ಮತ್ತು ಕರ್ಮಗಳ ದಿವ್ಯ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವವರು ಅವರು ದೇಹ ತ್ಯಾಗ ಮಾಡಿದ ನಂತರ ಮತ್ತೆ ಈ ಐಕ ಜಗತ್ತಿನಲ್ಲಿ ಹುಟ್ಟುವುದಿಲ್ಲ. ಅವರು ನನ್ನ ನಿತ್ಯ ನಿವಾಸಕ್ಕೆ ಬರುತ್ತಾರೆ. ಭಾವಾರ್ಥ. ಭಗವಂತನು ತನ್ನ ನಿತ್ಯ ನಿವಾಸದಿಂದ ಇಳಿದು ಬರುವುದನ್ನು ಆರನೆಯ ಶ್ಲೋಕದಲ್ಲಿ ವಿವರಿಸಿದೆ. ದೇವೋತ್ತಮ ಪರಮ ಪುರುಷನ ಅವತಾರದ ಸತ್ಯಗಳನ್ನು ಅರ್ಥ ಮಾಡಿಕೊಂಡವನು ಆಗಲೇ ಐಹಿಕ ಬಂಧನದಿಂದ ಮುಕ್ತನಾಗಿದ್ದಾನೆ. ಆದುದನ್ನು ಈಗಿನ ಭೌತಿಕ ಶರೀರವನ್ನು ತ್ಯಜಿಸಿದ ಕೂಡಲೇ ಅವನು ಭಗವಂತನ ಸಾಮ್ರಾಜ್ಯಕ್ಕೆ ಹಿಂತಿರುಗುತ್ತಾನೆ. ಐಹಿಕ ಬಂಧನದಿಂದ ಹೀಗೆ ಮುಕ್ತನಾಗುವುದು ಹೇಗೆ ಸುಲಭವೇನಲ್ಲ. ನಿರಾಕಾರವಾದಿಗಳು ಮತ್ತು ಯೋಗಿಗಳು ಬಹಳ ಕಷ್ಟಪಟ್ಟು ಹಲವಾರು ಜನ್ಮಗಳ ಅನಂತರ ಮುಕ್ತಿಯನ್ನು ಪಡೆಯುತ್ತಾರೆ. ಆಗಲೂ ಅವರು ಪಡೆಯುವ ಮುಕ್ತಿ ಎಂದ್ರೆ ಭಗವಂತನ ನಿರಾಕಾರ ಬ್ರಹ್ಮ ಜ್ಯೋತಿಯಲ್ಲಿ ಲೀನ
ಆಗುವುದು. ಇದು ಭಾಗಶಃ ಮುಕ್ತಿ. ಅವರು ಮುಂದೆ ಏಕ ಜಗತ್ತಿನಲ್ಲಿ ಹಿಂದಿರುಗುವ ಅಪಾಯವು ಇದ್ದೇ ಇರುತ್ತದೆ. ಆದರೆ ಭಕ್ತನು ಭಗವಂತನ ದೇಹ ಮತ್ತು ಕರ್ಮಗಳ ದಿವ್ಯ ಸ್ವರೂಪವನ್ನು ಅರ್ಥ ಮಾಡಿಕೊಂಡರೆ ಸಾಕು, ಆತನು ಈ ದೇಹವನ್ನು ಬಿಟ್ಟ ಅನಂತರ ಭಗವಂತನ ನಿವಾಸವನ್ನು ಸೇರುತ್ತಾನೆ. ಈಗ ಜಗತ್ತಿಗೆ ಹಿಂದಿರುಗುವ ಅಪಾಯವೂ ಇರುವುದಿಲ್ಲ. ಬ್ರಹ್ಮ ಸಂಹಿತೆಯಲ್ಲಿ 5:33 ಭಗವಂತನಿಗೆ ಹಲವಾರು ರೂಪಗಳು ಅವತಾರಗಳು ಉಂಟು ಎಂದು ಹೇಳಿದೆ. ಅದ್ವೈತಂ ಅಚ್ಯುತಂ ಅನಾದಿ ಅಂತರೂಪಂ. ಭಗವಂತನಿಗೆ ಅನೇಕ ದಿವ್ಯ ರೂಪಗಳಿದ್ದರೂ ಅವೆಲ್ಲ ಒಂದೇ. ದೇವೋತ್ತಮ ಪರಮಪುರುಷನು ಒಬ್ಬನೇ. ಇದು ಪ್ರಾಪಂಚಿಕ ಮನಸ್ಸಿನ ವಿದ್ವಾಂಸರಿಗೂ ಅನುಭವ ಗಮ್ಯ ತತ್ವಶಾಸ್ತ್ರಜ್ಞರಿಗೂ ಅರ್ಥವಾಗುವುದಿಲ್ಲ. ಆದರೂ ನಾವು ಇದನ್ನು ದೃಢ ಮನಸ್ಸಿನಿಂದ ಅರ್ಥ ಮಾಡಿಕೊಳ್ಳಬೇಕು. ವೇದಗಳಲ್ಲಿ ಪುರುಷ ಬೋಧಿನಿ ಉಪನಿಷತ್ ಹೇಳಿರುವಂತೆ ಒಬ್ಬನೇ ಆದ ದೇವೋತ್ತಮ ಪರಮಪುರುಷನು ತನ್ನ ಪರಿಶುದ್ಧ ಭಕ್ತರೊಂದಿಗೆ ಅನೇಕ ದಿವ್ಯ ರೂಪಗಳಲ್ಲಿ ನಿರಂತರವಾಗಿ ಲೀಲೆಗಳಲ್ಲಿ ತೊಡಗಿರುತ್ತಾನೆ. ವೇದದ ಈ ಮಾತನ್ನು ಸ್ವತಃ ಭಗವಂತನೇ ಗೀತೆಯ ಈ ಶ್ಲೋಕದಲ್ಲಿ ದೃಢಪಡಿಸುತ್ತಾನೆ. ಯಾರು ವೇದಗಳ ಪ್ರಮಾಣವನ್ನು ಒಪ್ಪಿ ದೇವೋತ್ತಮ ಪರಮಪುರುಷನ ಪ್ರಮಾಣವನ್ನು ಒಪ್ಪಿ ಸತ್ಯವನ್ನು ಸ್ವೀಕರಿಸುತ್ತಾನೋ, ಯಾರು ಊಹಾತ್ಮಕ ಚಿಂತನೆಗಳಲ್ಲಿ ಕಾಲವನ್ನು ವ್ಯರ್ಥ ಮಾಡುವುದಿಲ್ಲವೋ, ಅವನು ಮುಕ್ತಿಯ ಅತ್ಯುನ್ನತ ಪರಿಪೂರ್ಣ ಸ್ಥಿತಿಯನ್ನು ತಲುಪುತ್ತಾನೆ. ಶ್ರದ್ಧೆಯಿಂದ ಈ ಸತ್ಯವನ್ನು ಸ್ವೀಕರಿಸಿದರೆ ಸಾಕು, ಮನುಷ್ಯನು ನಿಶ್ಚಯವಾಗಿಯೂ ಮುಕ್ತಿಯನ್ನು ಸಾಧಿಸುತ್ತಾನೆ. ತತ್ವಮಸಿ ಎನ್ನುವ ವೇದದ ಮಾತು ಇಲ್ಲಿ ವಾಸ್ತವವಾಗಿ ಅನ್ವಯವಾಗುತ್ತದೆ. ಯಾರು ಶ್ರೀಕೃಷ್ಣನಿಗೆ ಪರಮೋನ್ನತನೆಂದು ಅರ್ಥ ಮಾಡಿಕೊಳ್ಳುತ್ತಾನೋ ಅಥವಾ ಭಗವಂತನಿಗೆ ನೀನೇ ಪರಬ್ರಹ್ಮನು ದೇವೋತ್ತಮ ಪರಪುರುಷನು ಎಂದು ಹೇಳುತ್ತಾನೋ, ಅವನು ನಿಶ್ಚಯವಾಗಿ ಈ ಕ್ಷಣವೇ ಮುಕ್ತಿಯನ್ನು ಪಡೆಯುತ್ತಾನೆ. ಆದುದರಿಂದ ಸ್ಕ್ರೋಲ ಪ್ರಭು ಆದುದರಿಂದ ವೇರ್ ಪ್ರಭು ಆದುದರಿಂದ ಭಗವಂತನು ದಿವ್ಯ ಸಹವಾಸವು ಲಭ್ಯವಾಗುವುದು ಖಚಿತ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಭಗವಂತನ ಇಂತಹ ಅನಿಷ್ಠ ಭಕ್ತನು ಪರಿಪೂರ್ಣತೆಯನ್ನು ಸಾಧಿಸುತ್ತಾನೆ. ಇದನ್ನು ಕೆಳಗಿನ ವೇದ ವಾಕ್ಯವು ದೃಢಪಡಿಸುತ್ತೆ. ತಮೇವ ವಿದಿತಾತ್ವಿ ಮೃತ್ಯುಮೇತಿ ನಾನ್ಯ ಪಂಥ ವಿದ್ಯತೆ ಯಾನಾಯ ಅಯಾನಾಯ. ದೇವೋತ್ತಮ ಪರಮಪುರುಷನ ಭಗವಂತನನ್ನು ತಿಳಿದುಕೊಂಡ ಮಾತ್ರದಿಂದಲೇ ಮನುಷ್ಯನು ಹುಟ್ಟು ಸಾವುಗಳಿಂದ ಪಾರಾಗಿ ಮುಕ್ತಿಯ ಪರಿಪೂರ್ಣ ಸ್ಥಿತಿಯನ್ನು ತಲುಪಬಹುದು. ಈ ಪರಿಪೂರ್ಣತೆಯನ್ನು ಸಾಧಿಸಲು ಬೇರೆ ಯಾವ ಮಾರ್ಗವೂ ಇಲ್ಲ. ಶ್ವೇತಾಶ್ವತರ ಉಪನಿಷತ್ 3:8. ಬೇರೆ ದಾರಿಯೇ ಇಲ್ಲ ಎನ್ನುವುದರ ಅರ್ಥ ಕೃಷ್ಣನನ್ನು ದೇವೋತ್ತಮ ಪರಮ ಪುರುಷನೆಂದು ಅರಿಯದವನು ಖಂಡಿತವಾಗಿ ತಮೋ ಗುಣದಲ್ಲಿದ್ದಾನೆ ಎಂದು. ಅವನು ಜೇನುತುಪ್ಪದ ಸೀಸೆಯ ಹೊರ ಭಾಗವನ್ನು ನೆಕ್ಕಿದ ಮಾತ್ರಕ್ಕೆ ಎಂದರೆ ಭಗವದ್ಗೀತೆಯನ್ನು ಐಹಿಕ ವಿದ್ವತ್ತಿಗೆ ಅನುಗುಣವಾಗಿ ವ್ಯಾಖ್ಯಾನ ಮಾಡಿದ ಮಾತ್ರಕ್ಕೆ ಮುಕ್ತಿಯನ್ನು ಪಡೆಯಲಾರನು. ಇಂತಹ ಅನುಭವ ಗಮ್ಯ ತತ್ವಶಾಸ್ತ್ರಜ್ಞರು ಐಹಿಕ ಜಗತ್ತಿನಲ್ಲಿ ಬಹುಮುಖ್ಯ ಪಾತ್ರಗಳನ್ನು ವಹಿಸಬಹುದು. ಆದರೆ ಅವರು ಮುಕ್ತಿಗೆ ಅರ್ಹರಾಗಿಯೇ ಆಗುತ್ತಾರೆ ಎಂದೇನು ಇಲ್ಲ. ಇಂತಹ ಗರ್ವಿತರಾದ ಲೌಕಿಕ ವಿದ್ವಾಂಸರು ಭಗವದ್ ಭಕ್ತನ ಅವ್ಯಾಜ್ಯ ಕರುಣೆಗಾಗಿ ಕಾಯಬೇಕಾಗುತ್ತದೆ. ಆದುದರಿಂದ ಮನುಷ್ಯನು ಶ್ರದ್ಧೆ ಮತ್ತು ಜ್ಞಾನಗಳಿಂದ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಬೇಕು ಮತ್ತು ಈ ಮೂಲಕ ಪರಿಪೂರ್ಣತೆಯನ್ನು ಪಡೆಯಬೇಕು. ಫಿನಿಶ್ ಪ್ರಭು. ನಿಮ್ಮನ್ನು ಎಲ್ಲ ಜೀವಿಗಳ ಆಶ್ರಯವೆಂದು ಪೂಜಿಸುವ ಭಕ್ತರು ಸಾವನ್ನು ನಿರ್ಲಕ್ಷಿಸುತ್ತಾರೆ ಮತ್ತು ಅವರ ಪಾದಗಳನ್ನು ಅವರ ತಲೆಯ ಮೇಲೆ ಇಡುತ್ತಾರೆ. ಆದರೆ ವೇದಗಳ ಮಾತುಗಳಿಂದ ನೀವು
ಅಪ್ರಸ್ತುತರನ್ನು ಪ್ರಾಣಿಗಳಂತೆ ಬಂಧಿಸುತ್ತೀರಿ. ಆದರೂ ಅವರು ಅಪಾರವಾಗಿ ಕಲಿತ ವಿದ್ವಾಂಸರು, ನಿಮ್ಮ ಪ್ರೀತಿಯ ಭಕ್ತರು ತಮ್ಮನ್ನು ಮತ್ತು ಇತರರನ್ನು ಶುದ್ಧೀಕರಿಸಬಹುದು. ನಿಮಗೆ ದ್ವೇಷವಿಲ್ಲದವರಲ್ಲ. ಓಕೆ ಪ್ರಭು. So you can see how that devotee is the only one who can escape cycle of birth and death. Yes. So ilnode bhaktaru matra andre krishna ninge sharanagi avarelli seve todigi avaru bhaktaradre so anta bhaktaru matra ee ondu mrutyu samsaragala chakragalinda dura vaagtare. Can you go to 4:12:30? So this is the difference between death for the devotee and death for the non-devotees. So ಇಲ್ಲಿ ನೋಡಿ, ಸೊ ಭಕ್ತರಿಗೆ ಮತ್ತೆ ಆ ಭಕ್ತರಿಗೆ ಸೊ ಸಾವು ಯಾವ ರೀತಿ ಅಂತ ಹೇಳಿ ಇಲ್ಲಿ ಹೇಳೋದಾಗಿದೆ ನೋಡಿ ಇಲ್ಲಿ. That's why it's very important to become a devotee. If you don't become a devotee, there's no way you can escape the cycle of birth and death. ಸೊ ನೀವು ಭಕ್ತರಾಗಿಲ್ಲ ಅಂದ್ರೆ ಸೊ ಈ ಒಂದು ಮೃತ್ಯು ಸಂಸಾರಗಳ ಚಕ್ರಗಳಿಂದ ಸೊ ನಾವು ದೂರ ಆಗುವುದು ಬಹಳ ಕಷ್ಟ. Yes. Got the verse? Can someone read? Hare Krishna. 30. Yeah. Can read? Raksha, this Priyavani can read? Hello? Vani Mataji? No reading. Rajeshwari? Yes, Prabhuji. Mataji, ode. Mrityot Murdhaniya. Alinda, Prabhuji. Anuvada. ಧ್ರುವ ಮಹಾರಾಜರು ದಿವ್ಯ ವಿಮಾನವನ್ನು ಏರಲು ಯತ್ನಿಸುತ್ತಿದ್ದ ವೇಳೆಯಲ್ಲಿ ಮೃತ್ಯು ಮೂರ್ತ ರೂಪವಾಗಿ ಅವನನ್ನು ಸಮೀಪಿಸಿದ್ದನ್ನು ಕಂಡರು. ಆದರೂ ಮೃತ್ಯುವಿಗೆ ಎದರದೆ ಅವನು ತನ್ನ ಕಾಲನ್ನು ಮೃತ್ಯುವಿನ ತಲೆಯ ಮೇಲೆ ಇಡುವ ಅವಕಾಶದ ಅನುಕೂಲವನ್ನು ಪಡೆದನು ಮತ್ತು ಈ ರೀತಿಯಲ್ಲಿ ಒಂದು ಮನೆಯಷ್ಟೇ ವಿಶಾಲವಾಗಿದ್ದ ವಿಮಾನವನ್ನು ಏರಿದನು. ಒಬ್ಬ ಭಕ್ತನ ನಿರ್ಯಾಣವು ಮತ್ತು ಒಬ್ಬ ಅಭಕ್ತನ ನಿರ್ಯಾಣವು ಒಂದೇ ರೀತಿಯ ಎಂದು ಭಾವಿಸಿದರೆ ಪೂರ್ತಿಯಾಗಿ ತಪ್ಪಾಗುತ್ತದೆ. ಧ್ರುವ ಮಹಾರಾಜನು ದಿವ್ಯ ವಿಮಾನವನ್ನು ಏರುತ್ತಿದ್ದಾಗ ಮೃತ್ಯುವು ಮೃತ್ಯು ರೂಪವಾಗಿ ಅಚಿಂತವಾಗಿ ತನ್ನೆದುರಿಗೆ ಬಂದುದನ್ನು ಕಂಡನು. ಆದರೆ ಅವನು ಭೀತನಾಗಲಿಲ್ಲ. ಮೃತ್ಯುವು ಬಂಧುದರ ಪ್ರಯೋಜನವನ್ನು ಪಡೆದುಕೊಂಡನಲ್ಲದೆ ತನ್ನ ಕಾಲನ್ನು ಮೃತ್ಯುವಿನ ತಲೆಯ ಮೇಲಿಟ್ಟನು. ಮಂದಮತಿಗಳಾದ ಮನುಷ್ಯರು ಭಕ್ತರ ಮರಣದ ಹಾಗೂ ಅಭಕ್ತನ ಮರಣದ ನಡುವಿನ ವ್ಯತ್ಯಾಸವನ್ನು ತಿಳಿಯಲಾರರು. ಈ ಸಂಬಂಧವಾಗಿ ಒಂದು ಉದಾಹರಣೆಯನ್ನು ಹೀಗೆ ನೀಡಬಹುದು. ಒಂದು ಬೆಕ್ಕು ತನ್ನ ಮರಿಗಳನ್ನು ಬಾಯಲ್ಲಿ ಎತ್ತಿಕೊಂಡು ಒಯ್ಯುತ್ತದೆ. ಅಂತೆಯೇ ಆ ಬೆಕ್ಕು ಒಂದು ಇಲಿಯನ್ನು ಬಾಯಲ್ಲಿ ಒಯ್ಯುತ್ತದೆ. ಮೇಲುನೋಟಕ್ಕೆ ಇಲಿಯನ್ನು ಹಿಡಿದಿರುವುದು ಮರಿಯನ್ನು ಹಿಡಿದಿರುವುದು ಒಂದೇ ತರವಾಗಿ ಕಾಣುವುದು. ಆದರೆ ವಾಸ್ತವಿಕವಾಗಿ ಅವು ಆಗಲ್ಲ. ಬೆಕ್ಕು ಇಲಿಯನ್ನು ತನ್ನ ಬಾಯಲ್ಲಿ ಹಿಡಿದಿರುವಾಗ ಇಲಿಗೆ ಅದು ಮೃತ್ಯುವೆಂದೇ ಅರ್ಥ. ಅಂತೆಯೇ ಬೆಕ್ಕು ಮರಿಯನ್ನು ಯಾವಾಗ ಹಿಡಿದಿರುತ್ತೆಯೋ ಆಗ ಮರಿಯು ಇದರಿಂದ ಆನಂದ ಪಡುವುದು. ಧ್ರುವ ಮಹಾರಾಜನು ವಿಮಾನವನ್ನು ಏರುತ್ತಿದ್ದಾಗ ತನಗೆ ಪ್ರಾಣವನ್ನು ಸಲ್ಲಿಸಲು ಬಂದಂತ ಸಾಕಾರ ಮೃತ್ಯುವಿನ ಆಗಮನದ ಲಾಭವನ್ನು ಪಡೆದುಕೊಂಡನು. ತನ್ನ ಪಾದವನ್ನು ಮೃತ್ಯುವಿನ ತಲೆಯ ಮೇಲಿಟ್ಟು ಮನೆಯಷ್ಟು ವಿಶಾಲವಾಗುತ್ತಿದ್ದಂತೆ ಇಲ್ಲಿ ಬಣ್ಣಿಸಲಾದಂತಹ ವಿಶಿಷ್ಟವಾದ ವಿಮಾನವನ್ನು ಏರಿದನು. ಭಾಗವತ ಗ್ರಂಥದಲ್ಲಿ ಇದನ್ನು ಹೋಲುವ ಅನೇಕ ದೃಷ್ಟಾಂತಗಳಿವೆ. ಕಧರ್ಮ ಮುನಿಯು ತನ್ನ ಕರ್ದಮ ಮುನಿ ತನ್ನ ಪತ್ನಿ ದೇವಹೂತಿಯನ್ನು ಸಂಪೂರ್ಣ ವಿಶ್ವವನ್ನು ಸುತ್ತಿಸಲು ಸೃಷ್ಟಿಸಿದ ವಿಮಾನವು ಅನೇಕ ಗೃಹಗಳು ಸರೋವರಗಳು ಹಾಗೂ ಉದ್ಯಾನ ಗಳನ್ನೊಳಗೊಂಡ ಒಂದು ದೊಡ್ಡ ನಗರದಂತಿತ್ತು. ಆಧುನಿಕ ವಿಜ್ಞಾನಿಗಳು ದೊಡ್ಡ ವಿಮಾನಗಳನ್ನು ನಿರ್ಮಿಸಿದ್ದಾರೆ. ಆದರೆ ಅವರು ಪ್ರಯಾಣಿಕರಿಂದ ಕಿಕ್ಕಿರಿದು ತುಂಬಿರುತ್ತವೆ. ಪ್ರಯಾಣಿಕರು ಅವುಗಳಲ್ಲಿ ಪ್ರಯಾಣ ಮಾಡುವಾಗ ಎಲ್ಲಾ ರೀತಿಯ ತೊಂದರೆಗಳನ್ನು ಅನುಭವಿಸುತ್ತಾರೆ. ಭೌತ ವಿಜ್ಞಾನಿಗಳು ಭೌತಿಕ ವಿಮಾನವನ್ನು ತಯಾರಿಸುವವರಲ್ಲಿ ಪರಿಪೂರ್ಣವಾಗಿರಲಿಲ್ಲ. ಕರ್ದಮನು ಉಪಯೋಗಿಸಿದ್ದ ಅಥವಾ ವಿಷ್ಣು ಲೋಕದಿಂದ ಕಳುಹಿಸಲಾಗಿದ್ದ ವಿಮಾನದೊಂದಿಗೆ
ಮೋರಿಸಬೇಕಾದ ಪಕ್ಷದಲ್ಲಿ ಅವರು ಸರೋವರಗಳು, ಉಪವನಗಳು, ಉದ್ಯಾನಗಳು ಮೊದಲಾದ ಜೀವನದ ಎಲ್ಲಾ ಸೌಕರ್ಯಗಳೊಂದಿಗೆ ಸುಸಜ್ಜಿತವಾದ ವಿಮಾನವನ್ನೇ ನಿರ್ಮಿಸಬೇಕಾಗುತ್ತದೆ. ಅವರ ವಿಮಾನವು ಬಾಹ್ಯಾಂತರಿಕ್ಷದ ಆರಲು ಹಾಗೂ ಅಡ್ಡಾಡಲು ಮತ್ತು ಇತರ ಎಲ್ಲಾ ಗ್ರಹಗಳನ್ನು ವೀಕ್ಷಿಸಲು ಸಮರ್ಥವಾಗಿರಬೇಕು. ಒಂದು ವೇಳೆ ಅವರು ಅಂತಹ ವಿಮಾನವನ್ನು ಕಂಡುಹಿಡಿದರೆ ಬಾಹ್ಯಾಂತರಿಕ್ಷದಲ್ಲಿ ಸಂಚರಿಸಲು ಇಂಧನಕ್ಕಾಗಿ ಬಾಹ್ಯಾಂತರಿಕ್ಷಿಕ ನಿಲ್ದಾಣಗಳನ್ನು ನಿರ್ಮಾಣ ಮಾಡಬೇಕಾಗಿಲ್ಲ. ಅಂತಹ ವಿಮಾನವು ಅಪರಿಮಿತ ಇಂಧನ ಪೂರೈಕೆಯನ್ನು ಹೊಂದಿಸಬಲ್ಲದು ಅಥವಾ ವಿಷ್ಣು ಲೋಕದಿಂದ ಬಂದ ವಿಮಾನದಂತೆ ಇಂಧನವಿಲ್ಲದೆ ಆಯಾ ಆರುವಂತಹದಾಗಿರಬೇಕು. So you see, now we have explained very clearly about death and how to escape death. Yes? Yes, sir. Anybody got questions? Hare Krishna. So, nimmalli yargadara ondu yargadara prashne idena? Yes? Anybody have any questions or have any thoroughly understood the subject? Hare Krishna, nimmalli yarigadrunu yavade ondu prashne idre illandre nimma anisike so ellavannu illi ondu samavashadalli hanchkolbodu yakandre so ee riti hanchkolludinda nimge ondu ee ondu adhyatmika margadalli so mundivarlikke baala ondu sulabhavaguttade. So the only way to escape the cycle of birth and death is to chant Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. ಈ ನೋಡಿ ಈ ಮೃತ್ಯು ಸಂಸಾರಗಳಿಂದ ನಾವು ಮುಕ್ತರಾಗಬೇಕಂದ್ರೆ ಈ ಕಲಿಯುಗದಲ್ಲಿ ಒಂದೇ ಒಂದು ಮಾರ್ಗ ಸೊ ಅಂತ ಪ್ರಭು ಹೇಳ್ತಿದ್ರೆ ಸೊ ಈ ಒಂದು ಮಹಾಮಂತ್ರವನ್ನು ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ನಿತ್ಯವಾಗಿ ಜಪ ಮಾಡಬೇಕು. Can you go, if you've done so many offenses, sinful activities by chanting, all this thing is nullified. Yeah, you can go to 6 to 14. So, nodi, navu yave papagalanna madirbodu, navu elle irbodu, so navu yene madtirbodu, so adre, so ee ondu mahamantravanna. 6 to 9, 10. ನಾವು ಯಾವುದೇ ಒಂದು ಎಲ್ಲೇ ಇರ್ಬೋದು ಯಾವುದೇ ಒಂದು ಕಾರ್ಯ ನಿರ್ವಹಿಸ್ತಿರ್ಬೋದು ಸೊ ಆದ್ರೆ ಈ ಒಂದು ಮಹಾಮಂತ್ರ ಜಪ ಮಾಡ್ತಾ ಇದ್ರೆ ಸೊ ನಮ್ಮ ಒಂದು ಈ ಜೀವನ ಪರಿಪೂರ್ಣತೆಯನ್ನ ಪಡೆಯುತ್ತದೆ. ಬಂಗಾರ ಅಥವಾ ಇತರ ಬೆಲೆಯುಳ್ಳ ವಸ್ತುಗಳ ಚೋರನಿಗೆ, ಕುಡುಕನಿಗೆ, ಮಿತ್ರ ಅಥವಾ ಬಂಧು ದ್ರೋಹಿಗೆ, ಬ್ರಾಹ್ಮಣ ಅಂತಕನಿಗೆ ಅಥವಾ ತನ್ನ ಗುರುವಿನ ಇಲ್ಲವೇ ಮತ್ತೊಬ್ಬ ಹಿರಿಯರ ಪತ್ನಿಯೊಂದಿಗೆ ಲೈಂಗಿಕ ಸಂಪರ್ಕ ಹೊಂದಿದವನಿಗೆ ಶ್ರೀ ವಿಷ್ಣುವಿನ ಪುಣ್ಯನಾಮ ಕೀರ್ತನೆಯು ಅತ್ಯುತ್ತಮ ಪ್ರಾಯಶ್ಚಿತ ವಿಧಾನವಾಗಿದೆ. ಸ್ತ್ರೀಯರ ರಾಜನ ಅಥವಾ ತನ್ನ ತಂದೆಯ ಅಂತಕನಿಗೆ, ಗೋವುಗಳನ್ನು ವಧಿಸುವವನಿಗೆ ಮತ್ತು ಇತರ ಎಲ್ಲ ಪಾಪಿಷ್ಟ ಮಾನವರಿಗೂ ಸಹ ಪ್ರಾಯಶ್ಚಿತದ ಅತ್ಯುತ್ತಮ ವಿಧಾನವಾಗಿದೆ. ಪ್ರಭು ವಿಷ್ಣುವಿನ ಪುಣ್ಯನಾಮದ ಕೇವಲ ಕೀರ್ತನೆಯಿಂದ ಅಂತಹ ಪಾಪಿಷ್ಟ ವ್ಯಕ್ತಿಗಳು ಪರಮ ಪ್ರಭುವಿನ ಗಮನವನ್ನು ಸೆಳೆಯಬಹುದು. ಆದ್ದರಿಂದ ಭಗವಂತನು ಶ್ರೀ ಈ ಮನುಷ್ಯನು ತನ್ನ ಪುಣ್ಯನಾಮವನ್ನು ಉಚ್ಚರಿಸಿದ್ದರಿಂದ ಅವನಿಗೆ ರಕ್ಷಣೆ ನೀಡುವುದು ತನ್ನ ಕರ್ತವ್ಯವಾಗಿದೆ ಎಂದು ಪರಿಗಣಿಸುತ್ತಾನೆ. Can you go to 6 to 15? ಚಟುವಟಿಕೆಗಳ ಕಾಮ್ಯ ಫಲಗಳಿಂದ ಮುಕ್ತನಾಗಲು ಅಪೇಕ್ಷಿಸುವ ವ್ಯಕ್ತಿಯು ಮನೆಯ ಮೇಲಿನ
ಮೇಲಿಂದ ಕೆಳಗೆ ಬೀಳಬಹುದು. ರಸ್ತೆಯಲ್ಲಿ ನಡೆಯುವಾಗ ಜಾರಿ ಎಲುಬು ಮುರಿದು ತೊಂದರೆಗಳಿಗೊಳಗಾಗಬಹುದು. ಸರ್ಪ ಕಚ್ಚಬಹುದು. ನೋವಿನಿಂದ ಅಥವಾ ಜ್ವರದಿಂದ ಸಂಕಟಕ್ಕೊಳಗಾಗಬಹುದು. ಇಲ್ಲವೇ ಶಸ್ತ್ರದಿಂದ ಘಾಸಿಗೊಳ್ಳಬಹುದು. ಹೀಗೆ ಯಾವುದೇ ಕಾರಣದಿಂದ ಮರಣ ಹೊಂದುವ ಮೊದಲ ಶ್ರೀಹರಿಯ ನಾಮವನ್ನು ಜಪಿಸಿದರೆ ಅವನು ಪಾಪಿಯಾಗಿದ್ದರೂ ಕೂಡ ನರಕ ಪ್ರವೇಶದಿಂದ ಕೂಡಲೇ ಮುಕ್ತಿ. ಹರೇ ಕೃಷ್ಣ ಮತ್ತಜಿ ಓದ್ತೀರಾ? ಕಂಟಿನ್ಯೂ ಮಾಡಿ. ದೇಹವನ್ನು ತ್ಯಜಿಸಿ, ದೇಹವನ್ನು ತ್ಯಜಿಸುವಾಗ ಅವನು ಯಾವ ಸ್ಥಿತಿಯನ್ನು ಸ್ಮರಿಸುವನೋ ತಪ್ಪದೆ ಅವನು ಅದೇ ಸ್ಥಿತಿಯನ್ನು ಹೊಂದುವನು. ವ್ಯಕ್ತಿಯು ಹರೇ ಕೃಷ್ಣ ಮಂತ್ರವನ್ನು ಜಪಿಸುವ ಅಭ್ಯಾಸ ಮಾಡುತ್ತಿದ್ದರೆ ಅವನು ಯಾವುದೋ ಅಪಘಾತಕ್ಕೆ ಒಳಗಾದಾಗ ಸಹಜವಾಗಿ ಹರೇ ಕೃಷ್ಣನನ್ನು ಜಪಿಸುವನೆಂದು ನಿರೀಕ್ಷಿಸಲಾಗುತ್ತದೆ. ಆದರೆ ಅಂತಹ ಅಭ್ಯಾಸವಿಲ್ಲದಿದ್ದರೂ ಕೂಡ ಅವನು ಅಪಘಾತಕ್ಕೊಳಗಾಗಿ ಸಾಯುವಾಗ ಹೇಗಾದರೂ ಭಗವಂತನ ಪುಣ್ಯನಾಮವನ್ನು ಹರೇ ಕೃಷ್ಣ ಉಚ್ಚರಿಸಿದರೆ ಮರಣದ ನಂತರ ಅವನು ನರಕದಿಂದ ರಕ್ಷಿತನಾಗುತ್ತಾನೆ. So I have explained at length. Is it clear or not clear? So Hare Krishna. ಸೊ ನಿಮ್ಗೆಲ್ಲರಿಗೂ ಅರ್ಥವಾಗಿದೆ ಅಂತೇಳಿ ಪ್ರಭು ಅವರು ಭಾವಿಸ್ತಾ ಇದ್ದಾರೆ. ಸೊ ನಿಮ್ಮ ಅನಿಸಿಕೆಗಳಲ್ಲಿ ಅಂದ್ರೆ ಮತ್ತೆ ನಿಮ್ಮ ಪ್ರಶ್ನೆ ಇದ್ರೆ ಕೇಳಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಅಂತ ಹೇಳಿ. ಹರೇ ಕೃಷ್ಣ. She got disconnected. Rajeshwari has put up a hand. ತಮೋಗುಣ ಅಂದ್ರೆ ಅರ್ಥ ಏನು? ಇನ್ನೊಂದ್ಸಲಿ ಹೇಳಿ ಮತ್ತೆ ಕ್ವಶನ್ ಇನ್ನೊಂದ್ಸಲಿ ಕೇಳಿ. She asking about the what is tamogun, what is the mode of ignorance? Tamogun is explained. It is mode of ignorance in the Bhagavad Gita chapter 14. You got Bhagavad Gita 14:8. Hmm. Hodi hodi. Ha Prabhu. Bharata Vamsha. Bharata Vamsha janada Arjunane ajnanadinda huttida tamogunavu dehadarigalada ella jeevigala brame. Ee gunada parinamagalendare huccu pramada mattu nidre. Ivu baddha atmavannu bandhisuttave. Can you read the purport now? ಈ ಶ್ಲೋಕದಲ್ಲಿ ತು ಎನ್ನುವ ಪದದ ನಿಖರವಾದ ಅನ್ವಯವು ಅರ್ಥವತ್ತಾಗಿದೆ. ತಮೋಗುಣವು ಬುದ್ಧ ಆತ್ಮನ ಒಂದು ಬಹು ವಿಶಿಷ್ಟ ಗುಣ ಎಂದು ಇದರ ಅರ್ಥ. ತಮೋಗುಣವು ಸತ್ವಗುಣಕ್ಕೆ ವಿರುದ್ಧವಾದುದು. ಸತ್ವಗುಣದಲ್ಲಿ ಮನುಷ್ಯನು ಜ್ಞಾನವನ್ನು ಬೆಳೆಸಿಕೊಂಡು ಪ್ರತಿಯೊಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬಲ್ಲ. ಆದರೆ ತಮೋಗುಣವು ಇದಕ್ಕೆ ವಿರುದ್ಧವಾದುದು. ಸದಾನು ಕುಚ್ಚನಾಗುತ್ತಾನೆ. ಹುಚ್ಚನು ಯಾವುದು ಏನು ಎಂದು ಅರ್ಥ ಮಾಡಿಕೊಳ್ಳಲಾರ. ಮುನ್ನಡೆಯುವ ಬದಲು ಅವನು ಕೀಳು ಸ್ಥಿತಿಗೆ ಬರುತ್ತಾನೆ. ತಮೋಗುಣದ ವಿವರಣೆಯು ವೇದ ಸಾಹಿತ್ಯದಲ್ಲಿ ಕಾಣುತ್ತದೆ. ವಸ್ತು ಯಥಾಜ್ಞಃ ಜ್ಞಾನಾವಕರ ಜ್ಞಾನಾವಕಂ ವಿಪರ್ಯ ಜ್ಞಾನ ಜನಕಂ ತಮಃ. ಅಜ್ಞಾನದ ಪ್ರಭಾವದಿಂದ ಮನುಷ್ಯನಿಗೆ ವಸ್ತು ಇರುವಂತೆಯೇ ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಉದಾಹರಣೆಗೆ ಪ್ರತಿಯೊಬ್ಬನು ತನ್ನ ಅಜ್ಜನು ಸತ್ತಿದ್ದಾನೆ ಆದುದರಿಂದ ತಾನು ಸಾಯುತ್ತೇನೆ ಎನ್ನುವುದನ್ನು ಕಾಣಬಲ್ಲ. ಮನುಷ್ಯನಿಗೆ ಸಾವು ಉಂಟು. ಅವನಿಗೆ ಹುಟ್ಟುವ ಮಕ್ಕಳು ಸಾಯುತ್ತಾರೆ ಆದುದರಿಂದ ಸಾವು ಖಂಡಿತ. ಆದರೂ ಮನುಷ್ಯನು ಹೆಚ್ಚಾಗಿ ಹಗಲು ರಾತ್ರಿ ಕಷ್ಟಪಟ್ಟು ಹಣವನ್ನು ಸಂಗ್ರಹಿಸಿರುತ್ತಾನೆ.
ನಿತ್ಯವಾದ ಚೇತನಕ್ಕೆ ಲಕ್ಷ್ಯ ಕೊಡುವುದಿಲ್ಲ. ಇದು ಹುಚ್ಚು. ತಮ್ಮ ಹುಚ್ಚಿನಲ್ಲಿ ಅವರು ಆಧ್ಯಾತ್ಮಿಕ ತಿಳುವಳಿಕೆಯಲ್ಲಿ ಹಿನ್ನಡೆಯಲು ಇಷ್ಟವನ್ನೇ ಪಡುವುದಿಲ್ಲ. ಅಂತಹ ಜನರು ಬಹಳ ಸೋಮಾರಿಗಳು. ಆಧ್ಯಾತ್ಮಿಕ ತಿಳುವಳಿಕೆಗಾಗಿ ಇತರರೊಡನೆ ಸೇರಿಕೊಳ್ಳುವಂತೆ ಅವರನ್ನು ಆಹ್ವಾನಿಸಿದಾಗ ಅವರಿಗೆ ಹೆಚ್ಚು ಆಸಕ್ತಿ ಇರುವುದಿಲ್ಲ. ರಜೋಗುಣವು ನಿಯಂತ್ರಿಸುವ ಮನುಷ್ಯನಂತೆ ಸಹ ಅವರು ಚಟುವಟಿಕೆ ಇರುವುದಿಲ್ಲ. ತಮೋಗುಣದಲ್ಲಿ ಮುಳುಗಿ ಹೋಗಿರುವವನ ಇನ್ನೊಂದು ಲಕ್ಷಣವೆಂದರೆ ಅವನು ಅಗತ್ಯವಾಗಿರುವುದಕ್ಕಿಂತ ಹೆಚ್ಚು ನಿದ್ರೆ ಮಾಡುತ್ತಾನೆ. 6 ಗಂಟೆಗಳ ಕಾಲ ನಿದ್ರೆ ಸಾಕು. ಆದರೆ ಅಜ್ಞಾನದ ಗುಣದ ಮನುಷ್ಯನು ಪ್ರತಿದಿನವೂ ಕೊನೆಯ ಪಕ್ಷ 10-12 ಗಂಟೆ ನಿದ್ರೆ ಮಾಡುತ್ತಾನೆ. ಇಂತಹ ಮನುಷ್ಯನು ಸದಾ ನಿರುತ್ಸಾಹಿಯಾಗಿರುವಂತೆ ಕಾಣುತ್ತಾನೆ. ಅವನಿಗೆ ಮಾದಕ ವಸ್ತುಗಳ ಸೇವನೆಯ ಮತ್ತು ನಿದ್ರೆಯ ಚಟವಿರುತ್ತದೆ. ತಮೋ ಗುಣದಿಂದ ಬದ್ಧನಾದ ಮನುಷ್ಯನ ಲಕ್ಷಣಗಳು ಇವು. ಅಂಡರ್ಸ್ಟ್ಯಾಂಡ್? ಹಾ ಪ್ರಭು. ಎನಿ ಅದರ್ ಕ್ವೆಶ್ಚನ್? ಅದು ಬ್ರಹ್ಮ ಮತ್ತೆ ಈಶ್ವರ ಇದಕ್ ಹೊರತಾಗಿಲ್ಲ ಅಂತ ಇತ್ತು, ಹೇಗೆ? As Prabhu is saying, you know, they are like Lord Brahma and Lord Shiva are subjected to the mode of ignorance. You know, how they got inflicted by these modes, and she's asking. Because only Vishnu is above the mode of material nature. Everyone else is in the modes. You can go to Bhagavad Gita 18:32. So the Vishnu bit 1840. Vishnu bitu andre Vishnu Krishna illa Rama, so idella bit idella bitu bere ella devategalu ee ondu tamo gunakke anugunavagirtare. Lord Brahma is in charge of mode of passion, Lord Shiva is in charge of mode of ignorance. 40. Only Krishna or Vishnu is above the modes. ಓದಿ ಮಾತಾಜಿ. ಶತ್ರುಗಳನ್ನು ಗೆಲ್ಲುವ ಅರ್ಜುನನೇ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು ಐಹಿಕ ಗುಣಗಳಿಗೆ ಅನುಗುಣವಾಗಿ ತಮ್ಮ ಸ್ವಂತ ಸ್ವಭಾವಗಳಿಂದ ಹುಟ್ಟಿ ಬಂದ ಗುಣಗಳಿಂದ ಬೇರೆ ಬೇರೆಯಾಗಿರುತ್ತಾರೆ. Not this shloka, Prabhu. 1840. Yeah, that is the one. 1840? Yes, Prabhu. For the translation, it depends. Repeat, Madam. ಈ ಲೋಕದಲ್ಲಾಗಲಿ ಮೇಲಿನ ಲೋಕ ವ್ಯೂಹಗಳ ದೇವತೆಗಳಲ್ಲಾಗಲಿ ಐಹಿಕ ಪ್ರಕೃತಿಯಿಂದ ಹುಟ್ಟಿದ ಈ 3 ಗುಣಗಳಿಂದ ಬಿಡುಗಡೆ ಹೊಂದಿದ ಜೀವಿ ಯಾರೂ ಇಲ್ಲ. ಭಾವಾರ್ಥ: ವಿಶ್ವದ ಮೇಲೆ ಐಹಿಕ ಪ್ರಕೃತಿಯ ಗುಣ ತ್ರಯಗಳ ಒಟ್ಟು ಪ್ರಭಾವವನ್ನು ಇಲ್ಲಿ ಪ್ರಭುವು ಸಂಗ್ರಹವಾಗಿ ಹೇಳುತ್ತಾರೆ. Every demigod is in the modes of material nature, you know. So you know, ella lokagal andre ella devategalu, so ee ondu 3 guna andre ee 3 gunagalinda avaru yaru bidigalu vandilla ante helalagide. So nobody is above this modes except Krishna. ಸೊ ಕೃಷ್ಣ ಬಿಟ್ಟು ಸೊ ಎಲ್ಲ ಒಂದು ದೇವತೆಗಳು ಸೊ ಈ ಒಂದು ಗುಣಕ್ಕೆ ಸೊ ಅವರು ಗುಣಗಳಲ್ಲಿ ಇರುತ್ತಾರೆ ಅವರು. Therefore, only see, you can go, I don't know, you got 1088 A. Only Krishna is beyond the modes of material nature. So 1088.5.
Thanks, bro. Sheila. हाँ प्रभु ಅದಾಗ್ಯೂ ಭಗವಾನ್ ಹರಿ ವಸ್ತು ವಿಧಾನಗಳೊಂದಿಗೆ ಯಾವುದೇ ಸಂಬಂಧವನ್ನು ಹೊಂದಿಲ್ಲ ಆತ ಪರಮಾತ್ಮನ ಪರಮ ವ್ಯಕ್ತಿ ಎಲ್ಲವನ್ನೂ ನೋಡುವ ಶಾಶ್ವತ ಸಾಕ್ಷಿ ಭೌತಿಕ ಪ್ರಕೃತಿಯನ್ನು ಮೀರಿದವನು ಆತನನ್ನು ಪೂಜಿಸುವವನು ಭೌತಿಕ ವಿಧಾನಗಳಿಂದ ಮುಕ್ತನಾಗುತ್ತಾನೆ Yes. Whereas Lord Shiva and Lord Brahma, they all are in the moods, you know. Yes. Yes. And see here also there's another verse that says how You have got 1, 2, 23. Can read. Someone can read. Hare Krishna, Hare Uttara. ದಿವ್ಯವಾದ ಪರಮ ಪುರುಷ ರಜಸ್ಸು ಸತ್ಯ ತಮಸ್ಸು ಗಳೆಂಬ ಮೂರು ಅಹಿಗ ಗುಣಗಳೊಂದಿಗೆ ಪರೋಕ್ಷವಾಗಿ ಸಂಪರ್ಕ ಹೊಂದಿರುತ್ತಾನೆ ಅಹಿಕ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳಿಗಾಗಿ ಮಾತ್ರ ಆತನು ಬ್ರಹ್ಮ ವಿಷ್ಣು ಶಿವ ಈ ಮೂರು ಗುಣಾತ್ಮಕ ರೂಪಗಳನ್ನು ಅಂಗೀಕರಿಸುತ್ತಾನೆ ಈ ಮೂರರಲ್ಲಿ ಸತ್ವ ಗುಣಾತ್ಮಕ ರೂಪನಾದ ವಿಷ್ಣುವಿನಿಂದ ಎಲ್ಲಾ ಮನುಜರು ಅಂತಿಮ ಶ್ರೇಯಸ್ಸನ್ನು ಸಾಧಿಸಿಕೊಳ್ಳಬಹುದು ಬಹುದಾಗಿದೆ ಇನ್ನಿಸ್ ಪ್ರಭು ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯು ಸೀ ಹೌ ಓನ್ಲಿ ಕೃಷ್ಣ ಆರ್ ವಿಷ್ಣು ಓನ್ಲಿ ಕ್ಯಾನ್ ಹೆಲ್ಪ್ ಅದರ್ಸ್ ಆಲ್ ಆರ್ ಇನ್ ದ ಮೂಡ್ಸ್ ಎಸ್ ನೋಡಿ ಕೃಷ್ಣರ್ ಮಾತ್ರ ಒಂದು ಈ ಒಂದು ಈ ಒಂದು ಗುಣಗಳಿಂದ ಮುಕ್ತರು ಬೇರೆ ಎಲ್ಲ ದೇವತೆಗಳೆಲ್ಲ ಸೊ ಈ ಗುಣಗಳಲ್ಲಿ ಅವರವರು ಆ ಗುಣಗಳಲ್ಲಿ ಇರ್ತಾರೆ ಎಸ್ ಯು ಅಂಡರ್ಸ್ಟ್ಯಾಂಡ್ಸ್ ಹೂ ಆಸ್ ದ ಕ್ವೆಶ್ಚನ್ ಮಾತಾಜಿ ನಿಮ್ಮ ಅರ್ಥ ಆಯ್ತಾ ಹಲೋ ಹಾ ಹರೇ ಹರೇ ಕೃಷ್ಣ ಬಾಬು ಅರ್ಥ ಆಯ್ತು ಎಸ್ ಬಾಬು ಎನಿ ಅದರ್ ಕ್ವೆಶ್ಚನ್ಸ್ ಹರೇ ಕೃಷ್ಣ ಸೊ ಬೇರೆ ನಿಮ್ಮಲ್ಲಿ ಯಾರಿಗಾದ್ರೂ ಬೇರೆ ಪ್ರಶ್ನೆ ಯಾವ್ದಾದ್ರು ಇದೆನಾ ಎಷ್ಟೇ ಪಾಪ ಮಾಡಿ ಅವರು ಜಪ ಚಾಂಟಿಂಗ್ ಕೃಷ್ಣನ್ ಶರಣಾಗತ ಆದ್ರೆ ಪ್ರಭುಜಿ ಅವ್ರ ಪಾಪ ಎಲ್ಲ ಕರ್ಮಗಳೆಲ್ಲ ಕಡಿಮೆ ಆಗುತ್ತೆ ಅಂದ್ರೆ ಎಲ್ಲಾರು ಇದನ್ನ ಬೇರೆ ರೀತಿ ತಗೋಬಹುದಲ್ಲ ಪ್ರಭುಜಿ ಅಂದ್ರೆ ನಾವ್ ಎಷ್ಟೇ ಪಾಪ ಮಾಡಿದ್ರು ಆಮೇಲೆ ಚಾಂಟಿಂಗ್ ಮಾಡಿ ಪಾಪ ಕಳ್ಕೋಬಹುದು ಅಂತೇಳಿ ಶುದ್ಧ ಭಕ್ತರಿಗೂ ಅವರಿಗೂ ಇನ್ ಏನ್ ಡಿಫರೆನ್ಸ್ ಇರುತ್ತೆ ಪ್ರಭುಜಿ ಪ್ರಭುಜಿ ಪ್ರಭು ಹರೇ ಕೃಷ್ಣ ಸೊ ಮತ್ತೆ ಇಸ್ ಆಸ್ಕಿಂಗ್ ಸೊ ಇಫ್ ಲೈಕ್ ಅ ಸಿನ್ಫುಲ್ ಪರ್ಸನ್ ಆಲ್ಸೋ ಕ್ಯಾನ್ ಟೇಕ್ ದ ಅಡ್ವಾಂಟೇಜ್ ಯು ನೋ ದಿಸ್ ಆಸ್ ವಿ ರೆಡ್ ಲೈಕ್ ಸಿಕ್ಸ್
6 to 9 and 10, you know. So any kind of people, you know, the sinful person who you know, by committing all the offenses, if you take the Krishna's holy name, say they will get purified. But you know, it's how can like you know it'll be like helpful like for the devotees and also this sinful person? How can what? Like you know, because they can how I mean because they will take the advantage, you know, the sinful person. So but you see. If a person comes to Krishna, he cannot take advantage of Krishna. That's not possible. Because if you have duplicity in your heart, insincerity, Krishna will detect that. You understand? That's why there's a mantra you said, if you chant Hare Krishna and commit sinful activities on the strength of the holy name, then you commit an offense to the holy name. You understand? If you do the offense once and then you chant and that's it, you don't do anymore, yes, good. But if you do it again and again and chanting again and again, then the chanting will not work. So, you know, your Mataji or Prashna Kildar Andre, you want to Japa Madi and the Bhagavantana Seva Madi, so now Tapaman Madaga. ಅದನ್ನ ಅದರಿಂದ ಎಲ್ಲರಿಂದ ಎಲ್ಲ ಒಂದು ತಪ್ಪಿನಿಂದ ಮುಕ್ತರಾಗ್ತೀವಿ ಅಂತ ನಾವು ಕೇಳಿದ್ವಿ. ಸೊ ಆದ್ರೆ ಮತ್ತೆ ಅದನ್ನೇ ನಾವು ಪುನಃ ಮತ್ತೆ ಮಾಡಿ ಸೊ ನಾ ಹರೇ ಕೃಷ್ಣ ನಾಮ ಜಪ ಮಾಡೋದ್ರಿಂದ ಸೊ ನಾನು ಮುಕ್ತನ ಅಂದ್ರೆ ಈ ಪಾಪಗಳಿಂದ ಮುಕ್ತನ ಆಗ್ತೀನಿ ಅಂತ ಹೇಳಿದ್ರೆ ಸೊ ಅನ್ನೋದು ಬಹಳ ತಪ್ಪು ಅಂತ ಇಲ್ಲಿ ಪ್ರಭು ಹೇಳ್ತಿದ್ದಾರೆ. ಅದು ಯು ಕ್ಯಾನಟ್ ಟೇಕ್ ಅಡ್ವಾಂಟೇಜ್ ಆಫ್ ದ ಹೋಲಿ ನೇಮ್, ದಟ್ಸ್ ನಾಟ್ ಪಾಸಿಬಲ್. Okay, yeah. Yeah. And this kind of person, if you try to take advantage of Krishna, Krishna is a better, he is in the heart, he knows you more well than you know yourself, you know. Yeah. Okay. Okay, so thank you. Inta ondu naavu andre karyakandre so devara nama smarane maadi tappu maadi matte naavu devara smarane maadidrinda namma naavala punita raktvanta ankondu namma matte matte tappu maartta idre. ಸೊ ಪರಮಾತ್ಮ ನಮ್ಮ ಒಂದು ಹೃದಯದಲ್ಲಿ ಇದ್ದಾರೆ. ಸೊ ಅವರು ನಮ್ಮ ಒಂದು ಗ್ರಹಿಕೆಯನ್ನ ಗ್ರಹಿಸ್ಬಿಟ್ಟು ಸೊ ಅವರೊಂದು ಉತ್ತರವನ್ನ ನೀಡ್ತಾರೆ. ಕೃಷ್ಣ ಸೇ ಅಮಂಗ್ ದ ಚೀಟರ್ಸ್ ಐ ಆಮ್ ದ ಗ್ರೇಟರ್ ಚೀಟರ್. ಯು ಕ್ಯಾನಾಟ್ ಟ್ರೈ ಟು ಚೀಟ್ ಕೃಷ್ಣ. ನೋ yes. Yeah, please. You think you can cheat God? Now devarige mosa maadboda? You think you can cheat God? Tell me. Yes. No problem. So only a fool think he can cheat like Duryodhan, right? You see how he think he can cheat Krishna, correct? Right. He wanted to arrest Krishna also, yes? They chant and they do some mistakes also. So that's why I asked this question. Mistake is all right. If you do chanting and you do some mistake, that Krishna will overlook that. Like what? Gossiping or criticizing someone. Well, if it's not a very big mistake, Krishna will eventually help the person up, no? It's like a child, you know, walking will fall down so many times. Eventually, he will learn how to walk properly, no? Correct? So criticizing is part and parcel of the human being. But in the early infancy stage, yeah, it is accepted. But not when the person is very advanced, you know, then he keeps doing that, then it's bad, no? Huh? Okay, Prabhupada. Understood. New people, always they will make many mistakes, no? Yes? Yeah. Thank you. Anything else? Hare Krishna. ಬೇರೆ ನಿಮಗೆ ಯಾವ್ದಾರ ಅನಿಸಿಕೆ ಇದ್ರೆ ಹೇಳ್ಬೋದಿಲ್ಲಿ.
where is this coming from? Where is this? Yes, sir. So how is the everybody, how they like today's class? Hare Krishna Prabhu, Dandavat Pranam, Jai Srila Prabhupada. It was, I didn't notice that 2 hours went by, Prabhu. It was an amazing class and I just realized it is, suddenly it was 2 hours and right, it was. It is more than 2 hours. Yeah, it was like a thriller, Prabhu. Like, right. Yeah, this morning we attended a funeral and, you know, things. And suddenly I see this message from, I think, Pavaneshwar Prabhu on the... My brother, Ananda Krishna. Yes. Yeah. So, yeah, it was, seemed very, right, context sensitive, and right, very relevant, Prabhuji. Thank you very much. Hare Krishna. You Hare want Krishna. To translate that to Kannada? ಹರೇ ಕೃಷ್ಣ ನೋಡಿ ಅವ್ರು ಹೇಳ್ತಾರೆ ಪ್ರಭು ಹೇಳ್ತಾರೆ ಎರಡು ಎರಡು ಗಂಟೆ ಮೇಲಾಗಿದೆ ಅಲ್ಲ ಎರಡು ಎರಡೂವರೆ ಆಗ್ತಾ ಇದೆ ಅಂದ್ರೆ ಕ್ಲಾಸ್ ಸ್ಟಾರ್ಟ್ ಆಗಿ ಅವರಿಗೆ ಇನ್ನು ಕ್ಲಾಸ್ ಅಟೆಂಡ್ ಆಗಿ ಒಂದು ಒಂದು ಸಮಯ ಕಳೆದಿದ್ದೆ ಗೊತ್ತಾಗ್ತಿಲ್ಲ ಅಂತ ಅವ್ರು ಹೇಳ್ತಾ ಇದಾರೆ ಅಷ್ಟು ಚೆನ್ನಾಗಿತ್ತು ಅಂತ ಅವ್ರು ಕ್ಲಾಸ್ ಹೇಳ್ತಿದ್ದಾರೆ ಪ್ರಭು ಒನ್ ಮೂವ್ ತುಂಬಾ ಚೆನ್ನಾಗಿತ್ತು ಹರೇ ಕೃಷ್ಣ ಪ್ರಭು ಇವತ್ತು ತುಂಬಾ ಚೆನ್ನಾಗಿತ್ತು ಪ್ರಭು ಕ್ಲಾಸ್ ಮತ್ತೆ ಟಾಪಿಕ್ ಅಷ್ಟೇ ತುಂಬಾ ಈ ಒಂದು ನಾನೊಂದು 4-5 ಕ್ಲಾಸಸ್ ಅಟೆಂಡ್ ಮಾಡಿದ್ದೀನಿ ಅದಕ್ಕೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಮತ್ತೆ ನ್ಯೂ ಮೆಂಬರ್ಸ್ ಜಾಸ್ತಿ ಜನ ಬಂದಿದ್ದಾರೆ ಸೊ ಅವ್ರು ಬಂದಿದ್ದಕ್ಕೂ ಫಸ್ಟ್ ಕ್ಲಾಸ್ ಅವ್ರಿಗೂ ಇಂಪ್ರೆಸಿವ್ ಆಗಿರುತ್ತೆ ನೆಕ್ಸ್ಟ್ ಅಟೆಂಡ್ ಮಾಡಕ್ಕೆ ಅನಿಸ್ತು ಪ್ರಭು Yeah, Prabhu. She's saying that she attended, you know, the so many classes. Among those classes, you know, today she find more even interesting the topic and also the for the many of the new people join. You know, for them also will be more inspiring. That you know, she the class will be more inspiring for them to join next time. Who came today first time? So many came, you know. So I think Lakshmi, and yeah. So more than 20-21 people are there. They've been very good. What is Mr. Pani saying? Hare Krishna. Pani? Mr. Pani not saying anything today. What about Mr. Mahantesa? Hare Krishna. First time coming. Who is this, your friend? Yeah. No, it's from my village only. Ask him how you like. Ask him to speak in Hare Krishna. Yeli avaru ivattu yatra aitu ant heli class avaru prabhu kelthare nimge yatra anisike anna avaru hanchkolakke avaru helthare tumbha chenagitta adike namagu kelbeka ide first time join agirodu kelbeka anta tumbha ishta aagta ide adirudu tumbha chenagitta class Prabhu, she's saying he likes very much the class and is very interesting. So he will like to join every week. Ask him if he can bring his friends also, huh? So nodi daivittu andre prati vara irutte somvara. So nimma friends gella heli. So avaru friends helidre avarigu bara keli class ige. Hare Krishna. How about Shashi? Is it first time? No, she came. No, Prabhu, last week I think I joined. Very good. How you like today's class? Very nice, Prabhu. Dhanyavad. Very good. Who else? Everybody? Sujata, who is this? My sister. Oh. Okay, I guess I thank all of you for giving me an opportunity to serve all of you and Srila Prabhupada. Hare Krishna Prabhu. Thanks for inviting me. Srila Prabhupada.